ಮಹಿಳೆಯರ ಹಕ್ಕುಗಳ ಪರ ನಿಲ್ತ ಸರ್ವೋಚ್ಚ ನ್ಯಾಯಾಲಯ 800 ವರ್ಷಗಳಿಂದ ಕಾಪಾಡಿಕೊಂಡು ಬಂದಂತಹ ಅಲ್ಲಿ ಏನು ವಿಧಾನಗಳು ಇತ್ತು ಆ ದೇವಸ್ಥಾನಕ್ಕೆ ಎಂಟ್ರಿ ಕೊಡಬಾರದು, ಶಬರಿಮಲೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಮಹಿಳೆಯರಿಗೆ ಎಂಟ್ರಿ ಇಲ್ಲ ಅನ್ನೋದು ಗೊತ್ತಿರುವಂತಹ ವಿಚಾರ. ಈ ನಿಟ್ಟಿನಲ್ಲಿ ಶಬರಿಮಲೆಗೆ ಮಹಿಳೆಯರ ಪ್ರವೇಶಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಕೂಡ ಅಸ್ತು ಅಂತ ಹೇಳಿದೆ, ಲಿಂಗ ತಾರತಮ್ಯ ಮಾಡಬೇಡಿ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಚಾಟಿಯನ್ನ ಬೀಸಿರುವಂತದ್ದು. ದಶಕಗಳ ಹೋರಾಟಕ್ಕೆ ಕೊನೆಗೂ ಇವತ್ತು ಜಯದ ಮಾಲೆ ಸಿಕ್ಕಿದೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ನಿಜಕ್ಕೂ ಏನನ್ಸುತ್ತೆ ಅಂತ ಹೇಳಿದ್ರೆ, ಸುಮಾರು 800 ವರ್ಷಗಳಿಂದ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿ 10 ವರ್ಷದ ಒಳಗಿನ ಹೆಣ್ಮಕ್ಳು ಹೋಗ್ಬೋದು, ಅದಾದ ಬಳಿಕ 50 ವರ್ಷ ದಾಟಿದ ನಂತರ ಅಂದ್ರೆ ಮುಟ್ಟು ನಿಂತ ಮೇಲೆ ಹೋಗುವಂತ ವ್ಯವಸ್ಥೆ ಇತ್ತು. ಇದೀಗ ನೋಡಿದ್ರೆ ಆ ವ್ಯವಸ್ಥೆಯನ್ನ ಬೇಡ, ಎಲ್ಲರನ್ನು ಕೂಡ ಸಮಾನವಾಗಿ ನಾವು ಕಾಣೋಣ, ಇಲ್ಲಿ ಮಹಿಳೆಯರು ಪುರುಷರು ಅನ್ನೋ ಭೇದ ಯಾವುದೇ ಕಾರಣಕ್ಕೂ ಬೇಡ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇವತ್ತು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಇದು ಎಲ್ಲೆಡೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಹರುಷದ ವಾತಾವರಣಕ್ಕೆ ಸಾಕ್ಷಿ ಹಾಕಿದೆ. ಬಟ್ ಒಂದಷ್ಟು ಮಹಿಳೆಯರೇ ಹೇಳ್ತಾ ಇದ್ದಾರೆ, ಬೇಡಪ್ಪ ಬೇಡ, ಅದು 800 ವರ್ಷಗಳಿಂದ ಯಾವಾಗೂ ಇಂದಲೂ ಇದೆ, ಈಗ ಕಾನೂನು ಬಂದು ಇದನ್ನ ಉಲ್ಟಾ ಮಾಡೋದು ಬೇಡವೇ ಬೇಡ, ನಾವಂತೂ ಈ ಒಂದು ಕಾನೂನಿನ ಪ್ರಕಾರ ನಾವು ಹೋಗೋದೇ ಇಲ್ಲ, ನಾವು ಮಹಿಳೆಯರು ಯಾವುದೇ ಕಾರಣಕ್ಕೂ ಶಬರಿಮಲೆ ಯಾತ್ರೆಯನ್ನ ಕೈಗೊಳ್ಳೋದಿಲ್ಲ, ದೇವರ ದರ್ಶನವನ್ನ ಮಾಡೋದಿಲ್ಲ, ಶಬರಿಮಲೆಗೆ ಮುಟ್ಟಾಗೋಕ್ಕಿಂತ ಆದ ಮೇಲೆ ಜೊತೆಗೆ ಮುಟ್ಟು ನಿಂತ ಮೇಲೆ ಹೋಗಬಹುದು. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲ ಯಾವ ಟೈಮ್ನಲ್ಲಿ ಬೇಕಾದ್ರೆ ಮಹಿಳೆಯರು ಹೋಗಬಹುದು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ, ಐತಿಹಾಸಿಕ ತೀರ್ಪನ್ನ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ವೀಕ್ಷಕರೇ ನಿಮ್ಗೆ ಏನ್ ಅನ್ಸುತ್ತೆ, ಈ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಜಕ್ಕೂ ಇದು ಖುಷಿ ಕೊಟ್ಟಿದ್ಯಾ, ಹೋದ್ರೆ ಏನ್ ಸಮಸ್ಯೆ ಆಗುತ್ತೆ, ಎಲ್ಲದ್ರ ಬಗ್ಗೆ ನೀವು ಕೂಡ ಕಾಲ್ ಮಾಡಬಹುದು, ಕಾಲ್ ಮಾಡಿ ನಮ್ ಜೊತೆ ಮಾತನಾಡಬಹುದು. ಉಮೇಶ್ ಅಂತ ಹೇಳಿ ಕಾಲ್ ಮಾಡಿದ್ರೆ, ನಮಸ್ತೆ ಉಮೇಶ್ ಅವರೇ. ನಮಸ್ತೆ ಮೇಡಮ್. ಹೇಳಿ ಉಮೇಶ್ ಅವರೇ, ನಿಮ್ಗೆ ಏನ್ ಅನ್ಸುತ್ತೆ ಈ ತೀರ್ಪಿನ ಬಗ್ಗೆ ಅಂತ? ತೀರ್ಪು ಕೊಟ್ಟಿದ್ದು ತಪ್ಪು ಮೇಡಮ್. ಯಾಕೆ? ತೀರ್ಪು ಹೆಸರಿಗೆ ಶಬರಿಮಲೆಗೆ ಕೊಡಂಗಿಲ್ಲ ಮೇಡಮ್. ಯಾಕೆ ನೀವ್ ಹೇಳ್ಬೇಕು ಇವಾಗ ನಮ್ಗೆ, ಯಾಕೆ ಕೊಡಬಾರ್ದು, ಏನ್ ಸಮಸ್ಯೆ ಆಗುತ್ತೆ ಕೊಟ್ರೆ? ಯಾಕೆ ಎಲ್ಲದ್ರಲ್ಲೂ ಸಮಾನತೆ ಸಮಾನತೆ ಅಂತ ಮಾತನಾಡ್ತೀವಿ, ಯಾಕೆ ಇಲ್ಲಿ ಕೊಡಬಾರ್ದು? ಮಹಿಳೆಯರಿಗೆ ಒಂಥರ ಪುರುಷರಿಗೆ ಒಂಥರ ಯಾಕೆ ಇದ್ ಮಾಡ್ಕೊಬೇಕು, ಎಲ್ಲರೂ ಒಂದೇ ತರ ಟ್ರೀಟ್ ಮಾಡೋಣ, ಯಾಕೆಂದ ನಂಗೆ ಕ್ಲಾರಿಫಿಕೇಶನ್ ನೀವು ಕೊಡ್ಬೇಕು ಉಮೇಶ್ ಅವರೇ. ಕೊಡ್ತೀನಿ ಮೇಡಮ್, ಅದಕ್ಕೆ ಅಂತ ಆಯ್ತೇನಂತ ಏನ್ ಹೇಳಿ. ಇನ್ನೊಂದ್ ಹೇಳೋಣ, ಶಬರಿಮಲೆ ಅಯ್ಯಪ್ಪ ಗಂಡಸು ಮಾತ್ರ ಅವಾಗಿಂದ ತಲೆತಲೆಯಿಂದ ಬಂದಿರೋದು ಮೇಡಮ್. ಮೇಲೆ ಹೆಂಗಸ್ರಿಗ್ ಮಾತ್ರ ಇಲ್ಲ ಪ್ರವೇಶ ಒಳಗೆ, ಈಗಂತಲ್ಲ ಆಗಿಂದ ಕಾಲಿಂದ 800 ವರ್ಷಗಳಿಂದ ಇಲ್ಲ. ಅದೇ ನನಗೆ ಈಗ ಕ್ಲಾರಿಫಿಕೇಶನ್ ಕೊಡ್ಬೇಕು ನಿಮ್ಮ ಅಭಿಪ್ರಾಯ, ಯಾಕಂದ್ರೆ ಒಂದಷ್ಟು ಮಂದಿಗೆ ಖುಷಿ ಆಗಿದೆ, ಒಂದಷ್ಟು ಮಂದಿಗೆ ಬೇಸರ ಆಗಿದೆ, ಅದ್ರಲ್ಲಿ ಮಹಿಳೆಯರಿಗೂ ಕೂಡ ಬೇಸರ ಆಗಿದೆ, ಬೇಡಪ್ಪ ಇದು ನಾವು ನಮ್ಗೇನಾದ್ರು ಶಾಪ ಕೊಟ್ಬಿಡ್ತಾರೆ ದೇವರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಯಾಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೀವು ಕ್ಲಾರಿಫಿಕೇಶನ್ ಕೊಟ್ರೆ ನನ್ ಖುಷಿ. ಮೇಡಮ್ ಈಚೆ 3 ದಿನ ಇರ್ತಾರೆ, ಒಬ್ಬೊಬ್ರು ನೀರ ಬೀಚ್ ಆಗ್ಬಿಟ್ಟಿರ್ತಾರೆ, ಅವು ಗಲಿತ್ ಹೆಂಗಸದಲ್ಲಿ ಒಳ್ಳೆಯವ್ರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಮೇಡಮ್. ಏನ ಹೆಂಗಸರಲ್ಲಿ ಒಳ್ಳೆಯವ್ರು ಇರ್ತಾರೆ ಕೆಟ್ಟವ್ರು ಇರ್ತಾರೆ, ಪುರುಷರಲ್ಲಿ ಒಳ್ಳೆಯವ್ರು ಕೆಟ್ಟವ್ರು ಅಂತ ಇಲ್ವಾ ಮೇಡಮ್? ಅವ್ರು ಇರ್ತಾರೆ ಕೆಟ್ಟವ್ರು ಇರ್ತಾರೆ, ನಮ್ ಕಷ್ಟ ಕಳಿಬೇಕು ಅಂತಾರೆ, ಇವ್ರ ಏನೇನ್ ತಪ್ಪ ಅನ್ಬಿಟ್ಟು ಅಯ್ಯಪ್ಪ ನಾನ್ ಕಾಪಾಡಪ್ಪ ಅನ್ಬಿಟ್ಟು ತಪ್ಪ ಮಾಡಿರ್ತಾರೆ, ನೀನ್ ಕಳಿಯಪ್ಪ ಅಂತಾರೆ, ಇನ್ನ ಕಷ್ಟ ಅನ್ಬಿಸ್ತಾರ ಅವ್ರು. ಬಟ್ ನಂಗ್ ನಿಮ್ಮ ಉತ್ತರ ನಂಗ್ ಕರೆಕ್ಟ್ ಆಗಿ ಅರ್ಥನೇ ಆಗಿಲ್ಲ ಉಮೇಶ್ ಅವ್ರೆ. ಮೇಡಮ್ ನನ್ ಪರಕ್ಕೆ ನಾ ಕೋರ್ಟ್ ಕೊಟ್ಟಿರೋ ತೀರ್ಪು ತಪ್ಪು ಮೇಡಮ್. ತಪ್ಪು ಮಹಿಳೆಯರು ಯಾಕೆ ಹೋಗ್ಬಾರ್ದು ದೇವಸ್ಥಾನಕ್ಕೆ ಅಂತ ನನ್ನ ಪ್ರಶ್ನೆ. ಎಸ್ ಸಂಪರ್ಕ ಕಡಿತಗೊಂಡಿದೆ. ಇದೀಗ ಶಶಿಧರ್ ಅಂತ ಹೇಳಿ ಕಾಲ್ ಮಾಡಿದ್ರೆ, ನಮಸ್ತೆ ಶಶಿಧರ್ ಅವರೇ. ನಮಸ್ತೆ ಮೇಡಮ್. ಹೇಳಿ ಶಶಿಧರ್ ಅವರೇ. ಮೇಡಮ್ ಇದು ಕಾನೂನು, ಇದು ಕಾನೂನಲ್ಲಿ ಇವತ್ತು ಆರ್ಡರ್ ಆಗಿರ್ಬೋದಿಲ್ಲ ಅಂತಲ್ಲ, ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ಮೆಜಾರಿಟಿ ಇರೋಂತ ಹೆಣ್ಮಕ್ಳುಗಳು ಹೋಗ್ಬಾರ್ದು ಅಂತ ಜಾಗದಲ್ಲಿ. ಯಾಕೆ ಹೋಗ್ಬಾರ್ದು ಅಂತ ನನ್ಗೆ ಅಂಟು ಮುಂಟು ಒಂದ್ ಏನಾದ್ರು ಆ ಜಾಗದಲ್ಲಿ ಆಯ್ತು. ಈಗ ಒಪ್ಕೊಳ್ಳ, ಈಗ ರೀಸನ್ ಇದ್ದಿದ್ದೇ ಹೆಣ್ಮಕ್ಳಿಗೆ ಮುಟ್ಟಾಗುತ್ತೆ, ಮುಟ್ಟಾಗುವ ಸಮಯದಲ್ಲಿ ಹೋಗ್ಬಾರ್ದು, ಯಾಕಂದ್ರೆ 10 ವರ್ಷಗಳಿಗಿಂತ ಮುಂಚೆ ಹೋಗ್ಬೋದು ಹೆಣ್ಮಕ್ಳು, ಅದಾದ್ಮೇಲೆ 50 ವರ್ಷ ಅಂದ್ರೆ ಮುಟ್ಟು ನಿಂತ ಮೇಲೆ ಹೋಗ್ಬಹುದು ಅನ್ನೋ ವ್ಯವಸ್ಥೆ ಇದ್ದಿದ್ದು. ಸೊ ಏನ್ ಈಗ ಇವಾಗ ಓಕೆಪ್ಪ ಇವಾಗ ಮಹಿಳೆಯರು ಹೋಗ್ಬಹುದು ಅಂತ ಇವತ್ತೊಂದು ತೀರ್ಪು ಕೊಟ್ಟಿದ್ದಾರೆ, ಯಾವಾಗ ಬೇಕಾದ್ರೂ ಹೋಗ್ಬಾರ್ದು, ಮುಟ್ಟೊಂದೇ ಸಮಸ್ಯೆನ ಅಂದ್ರೆ ಅಲ್ಲಿ ಅದು ಶ್ರೇಷ್ಠವಾದ ಜಾಗ, ಅದು ಎಲ್ಲಾ ಒಂದು ಪುಣ್ಯಸ್ಥಳದಲ್ಲೂ ಆತರ ಒಂದು ಫೆಸಿಲಿಟಿ ಇಲ್ಲ. ಅದೊಂದು ಅಯ್ಯಪ್ಪ ಸ್ವಾಮಿಗೆ, ಯಾಕೆಂದ್ರೆ ನಾವೊಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿ ಹೇಳ್ತಾ ಇದ್ದೀನಿ, ನಾನು 2 ವರ್ಷ ಮಾಲೆ ಹಾಕಿದ್ದೀನಿ, ನಾವು ಹೋಗುವಂತ ಸಮಯದಲ್ಲಿ ಎಷ್ಟು ಕಟ್ಟುನಿಟ್ಟಾಗಿದ್ದು, ನಾವು 30 ದಿನ ನಾವು ಅಷ್ಟು ಕಟ್ಟುನಿಟ್ಟಾಗಿದ್ದು ಹೋಗಿರೋ ಅಂತಾನು, ಅಂತ ಜಾಗದಲ್ಲಿ ಎಷ್ಟು ಕಟ್ಟುನಿಟ್ಟಾಗಿರ್ಬೇಕು ಅನ್ನೋದನ್ನ ಅಲ್ಲಿ ನಾವು ನೋಡಿ ಕಲಿಬೇಕು ಅಂತ. ಹಾಗಾದ್ರೆ ಮಹಿಳೆಯರು ಕಟ್ಟುನಿಟ್ಟಾಗಿರೋದಿಲ್ವಾ? ಮಹಿಳೆಯರನ್ನ ದೇವತೆಗಳಿಗೆ ಹೋಲಿಸ್ತಾರೆ, ಮಹಿಳೆಯರನ್ನ ದೇವತೆಗಳಿಗೆ ಹೋಲಿಸ್ತಾರೆ.
ಇವತ್ತು ಸುಪ್ರೀಂ ಕೋರ್ಟ್ ನಲ್ಲೇ ಮಹಿಳೆಯರನ್ನೇ ದೇವತೆ ಅಂತ ಮಾತನಾಡಿದ್ದಾರೆ ಈ ಚರ್ಚೆಯ ವೇಳೆ. ನಾವು ಮಹಿಳೆ ಬಗ್ಗೆ ಮಾತಾಡ್ತಾ ಇಲ್ಲ ಅಂದ್ರೆ ಮೆಜಾರಿಟಿ ಇರಬಾರ್ದು, ಅಲ್ಲಿನ ಶಾಸ್ತ್ರ ಸಂಬಂಧ ಪ್ರಕಾರ ಮೆಜಾರಿಟಿ ಇರೋಂತವ್ರು ಹೋಗ್ಬಾರ್ದು, ಮೈನರ್ ಇರೋರು ಮತ್ತೆ ಓಲ್ಡ್ ಏಜ್ ಇರೋಂತವ್ರು ಮಾತ್ರ ಹೋಗ್ಬಹುದು. ರೀಸನ್ ಬೇಕು ಶಶಿಧರ್ ಅವರೇ. ಹೌದು, ನೀವು ಹೇಳ್ತಾ ಇದ್ರೆ ನಾನು ಒಪ್ಕೊಳ್ತೀನಿ. ಈಗ ಹೋಗ್ಬಾರ್ದು ಅಂತ ಹೇಳ್ತಿದ್ರೆ ಯಾಕೆ ಹೋಗ್ಬಾರ್ದು, ಕಾರಣ ಕೊಟ್ಬಿಡಿ ನೋಡಿ ಯಾಕೆ ಹೋಗ್ಬಾರ್ದು ಅಂತ. ಅದು ನಮಗೆ ಗೊತ್ತಿರೋದು ಇಷ್ಟ ವಿಷಯ ಮೇಡಮ್. ಅಲ್ಲಿ ಏನ್ ಹೋಗ್ಬಾರ್ದು ಅಂದ್ರೆ ಮೆಜಾರಿಟಿ ಇರೋಂತ ಹೆಣ್ಮಕ್ಳುಗಳು ಹೋಗ್ಬಾರ್ದು, ಇದೇ ಒಂದು ಅಂಟು ಮುಂಟು ಏನಾದ್ರು ಆದ್ರೆ ಅಲ್ಲಿ ಸಮಸ್ಯೆ ಆಗುತ್ತೆ. ಅಂತ ಜಾಗದಲ್ಲಿ ಅಯ್ಯಪ್ಪ ಒಂದು ಏನೋ ಮ್ಯಾರೇಡ್ ಆಗದೇ ಇರೋ ಅಂತ ದೇವ್ರು. ಆಮೇಲೆ ಏನೋ ಅಲ್ಲೇನೋ ಅಲ್ಲೇ ಅದ್ರದ್ದು ಏನಿದೆ ಅಂತ ನಮಗ್ ತರ ಗೊತ್ತಿಲ್ಲ ಮಾಹಿತಿ. ಹಂಗ್ ನೋಡಿ ಸುಮಾರು ದೇವ್ರುಗಳು ಕೂಡ ನಮ್ಗೆ ಗೊತ್ತಿಲ್ಲ, ಮದ್ವೆ ಆಗಿಲ್ಲ ಇಲ್ಲಿ ಗಣೇಶನ ಮದ್ವೆ ಆಗಿಲ್ಲ. ಕರೆಕ್ಟ್ ಮೇಡಮ್, ಆಂಜನೇಯ ಹಿಂಗಾಗಿಲ್ಲ. ಮತ್ತೆ ನಾವು ಹೋಗಲ್ವಾ, ಪೂಜೆ ಮಾಡಲ್ವಾ ನಾವು ಅಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಇಷ್ಟು ಏನು ಮೆಜಾರಿಟಿ ಇರೋ ಅಂತ ಹೆಣ್ಮಕ್ಳು ಕೂಡ ಅಲ್ಲಿ ಪ್ರವೇಶ ಮಾಡೋಗಿಲ್ಲ ಅಂತ ಅಲ್ಲಿ ಇರೋಂತ ಅಲ್ಲ ಶಶಿಧರ್ ಅವರೇ, ಅಲ್ಲ ಶಶಿಧರ್ ಅದು ಹೌದು. ನಾವು ಅದೊಂದು ಧಾರ್ಮಿಕ ನಂಬಿಕೆ, ಅದು ಒಳಗೊಳಗೆ ಇರುತ್ತೆ ಎಲ್ರಿಗೂ ಕೂಡ. ಬಟ್ ನಾವು ಎಷ್ಟು ಮುಂಚೂಣಿಯಲ್ಲಿ ಇದ್ವಿ, ಇವತ್ತು ಯಾವ ಕ್ಷೇತ್ರದಲ್ಲೂ ನೋಡಿದ್ರು ಕೂಡ ಹೆಣ್ಮಕ್ಳೇ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ. ನಿಮ್ಗೆ ಅದು ಗೊತ್ತಿರುವಂತ ವಿಚಾರ, ಶೈಕ್ಷಣಿಕ ಆಗಿರ್ಲಿ ಬೇರೆ ಬೇರೆ ಉದ್ಯೋಗ ಆಗಿರ್ಲಿ ಹೆಚ್ಚೆಚ್ಚು ಯಶಸ್ಸನ್ನ ಪಡ್ಕೊಳ್ತಾ ಇದಾರೆ. ಈ ಟೈಮ್ ನಲ್ಲೂ ಕೂಡ ಇದನ್ನೆಲ್ಲ ಪಾಲಿಸಬೇಕು ಅಂತ ಅನ್ಸುತ್ತೆ ನಿಮಗೆ? ಥಿಂಕಿಂಗ್ ಪ್ರಕಾರ ಏನಿದೆ ಅಂದ್ರೆ ಮಾಲೆ ಹಾಕಿದ್ಮೇಲೆ ಒಂದ್ ಸ್ವಂತ ಅವ್ರು ಮ್ಯಾರೇಡ್ ಆಗಿರೋಂತ ಹೆಂಗಸರುಗಳ ಹತ್ರನೇ ಸೇರೋಗಿಲ್ಲ, ಹೆಂಗಸರುಗಳ ಮಕ ನೋಡಂಗಿಲ್ಲ, ಮನೆಗೆ ಹೋಗೋಗಿಲ್ಲ, ಈ ತರ ಎಲ್ಲ ಫೆಸಿಲಿಟಿ ಇದೆ. ಅವ್ರ ಥಿಂಕಿಂಗ್ ಏನಂದ್ರೆ ಇವರು ಒಂದು ಇದ್ರಲ್ಲಿ ಇರ್ತಾರಲ್ವ ಕಟ್ಟುನಿಟ್ಟಾಗಿ, ಯಾವ ಹೆಣ್ಮಕ್ಳು ಕೂಡ ಅಲ್ಲಿ ಪ್ರವೇಶ ಮಾಡಿದ್ರೆ ಅವ್ರನ್ನ ಇವರ ಮನ್ಸು ಆ ಕಡೆ ಬೇರೆ ಕಡೆ ಹೋಗ್ಬಹುದು, ಬೇರೆ ಪರಿವರ್ತನೆ ಆಗ್ಬಹುದು, ಅದಕ್ಕೆ ಅವಕಾಶ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ತರ ಮಾಡಿರ್ಬಹುದು ಮೈ ಥಿಂಕಿಂಗ್. ಓಕೆ ಓಕೆ, ಥ್ಯಾಂಕ್ ಯು ಶಶಿಧರ್ ಅವರೇ. ಇದೀಗ ಮೋಕ್ಷ ಅಂತ ಹೇಳಿ ಕಾಲ್ ಮಾಡಿದ್ರೆ, ನಮಸ್ತೆ ಮೋಕ್ಷ ಅವರೇ. ಹಲೋ ಮೇಡಮ್. ಹೇಳಿ ಮೇಡಮ್. ನಾನೇನೇ ಇರ್ತೀನಿ, ಕೋರ್ಟ್ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಆಕ್ಚುಲಿ ಇದಕ್ಕೆ ಕೋರ್ಟ್ ಅವರು ಬಂದು ಹೇಳೋ ಅವಶ್ಯಕತೆನು ಇಲ್ಲ. ಈಗ ಏನಂದ್ರೆ ದೇವರನ್ನ ನಾವು ಬ್ರಹ್ಮಾಂಡ, ಅವನು ಅವನಿಗೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಅಂತವನನ್ನ ನಾವು ಮಹಾ ಒಂದು 100 ವರ್ಷ ಬದುಕಿ ಬಾಳಿ ಹೋಗುವಂತ ಜನ ಅವನು ಮುಟ್ಟು ಅಂಟು ಅದನ್ನೆಲ್ಲ ಹೇಳ್ತೀನಿ. ನಿಮ್ ಧ್ವನಿ ನೋಡಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಮೋಕ್ಷ ನಮ್ಗೆ. ಈಗ ಕೇಳಿಸ್ತಿದ್ಯಾ? ಇವಾಗ ಕೇಳಿಸ್ತಾ ಇದೆ ಹೇಳಿ. ಏನಂದ್ರೆ ಎಸ್ ಮೋಕ್ಷ ಕೇಳಿಸ್ತಾ ಇಲ್ಲ, ಏನೋ ಹೇಳ್ಬೇಕು ಅಂತ ಅನ್ಕೊಳ್ರಿ, ಮತ್ತೆ ಕಾಲ್ ಟ್ರೈ ಮಾಡಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಹೇಳಿ ಮೋಕ್ಷ. ಹೇಳಿ ಹೇಳಿ ಮೇಡಮ್. ಈ ದೇವ್ರು ಅನ್ನೋದು ಮಾಮೂಲಿ ಮನುಷ್ಯರ ತರ ಅಲ್ಲ ಮೇಡಮ್, ಅದು ಬ್ರಹ್ಮಾಂಡ, ಅದು ಗಮನಕ್ಕೆ ಬರ್ದೇ ಇರೋಂತದ್ದು. ಜಗದಗಲ ಮುಗಿಲಗಲ ಅಂತಾರಲ್ಲ ಹಾಗೆ, ಅವನ್ಗೆ ಅಂಟು ಮುಂಟು ಯಾವ್ದು ಇಲ್ಲ, ಅವನೇ ಸೃಷ್ಟಿಕರ್ತ. ಅವನ್ಗೆ ಈ ಸಣ್ಣ ಸಣ್ಣ ನಾವು ಬರೀ ಬಂದು ಈ 100 ವರ್ಷ ಬದುಕಿ ಹೋಗೋರ್ಗೆ ಅವನ್ಗೆ 1 ಕೋಟಿ ವರ್ಷ ಅನ್ನೋದು 1 ಸೆಕೆಂಡ್ ಇದ್ದಂಗೆ ದೇವ್ರಿಗೆ. ನಾವು ಅವನ ಅಂಟಾಗುತ್ತೆ ಮುಂಟಾಗುತ್ತೆ ನಿಜವಾಗ್ಲೂ ಉಂಟಾ? ಇದು ಸತ್ಯ ಅಲ್ಲ. ಇದು ಒಂದಷ್ಟು ಮಂದಿ ಕಾಲ್ ಮಾಡಿದ್ರು ಇವಾಗ, ಅವ್ರು ಮಾತನಾಡ್ತಿದ್ರು ಪುರುಷರು ಇಲ್ಲ ಮುಟ್ಟಾಗುತ್ತೆ, ಜೊತೆಗೆ ಅವ್ರು ಹೋಗ್ಬಾರ್ದು ಆ ಟೈಮ್ ನಲ್ಲಿ ಮುಖ ಕೂಡ ನೋಡಬಾರ್ದು ಅಂತ ಎಲ್ಲ ಏನೆಲ್ಲ ಇದೆಲ್ಲ ರೂಲ್ಸ್ ಯಾರ್ ತಂದ್ರು? ಹಾಗಾದ್ರೆ ದೇವ್ರೇನಾದ್ರು ಅಯ್ಯಪ್ಪ ಸ್ವಾಮಿ ಏನಾದ್ರು ಆ ಟೈಮ್ ನಲ್ಲಿ ಹೇಗೆ ಅಂತ ನಮ್ಗಂತ ಅರ್ಥ ಆಗ್ತಿಲ್ಲ ಮೇಡಮ್. ಈಗ ಅಲ್ಲಿ ಪೂಜೆ ಮಾಡ್ತಾ ಇದಾರಲ್ಲ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದಾರಲ್ಲ ಪೂಜಾರಿಗಳು, ಅವರು ಕೂಡ ತಾಯಿ ಹೊಟ್ಟೆಯಲ್ಲಿ 9 ತಿಂಗಳು ಮುಟ್ಟು ನಿಂತು ಆ ಮುಟ್ಟಿನಲ್ಲೇ ಸೃಷ್ಟಿಯಾಗಿರೋದು. ಪ್ರತಿಯೊಬ್ಬ ಮನುಷ್ಯನು ಆ ಮುಟ್ಟಿನಿಂದಲೇ, ಮುಟ್ಟು ಬೇಡ ಅಂತ ಯಾರು ಹೇಳ್ತಾ ಇದ್ದಾರೆ ಅಸಹ್ಯ ಅಂತ, ಅದ್ರಿಂದನೇ ಸೃಷ್ಟಿಯಾಗಿರೋದು. ಅಲ್ಲಿ ಹೋಗೋ ಪ್ರತಿಯೊಬ್ಬ ಗಂಡಸ್ರು ಹೆಂಗಸ್ರು ಮಕ್ಕಳು ಮರಿ ಅಕ್ಕಿ ಪಕ್ಷಿ ಎಲ್ಲ ಅಷ್ಟೇನೆ, ಆ ಮುಟ್ಟಿನಿಂದನೇ ಸೃಷ್ಟಿ ಆಗೋದು. ಹೌದು, ಬೇಕಿದ್ರೆ ನೀವು ಇದು ಸೈನ್ಸ್ ಅಲ್ಲಿ ನೀವು ಕೇಳ್ಕೊಳ್ಳಿ ಆಯ್ತಾ. ಮತ್ತೆ ಇನ್ನೊಂದೇನಂದ್ರೆ, ಒಂದು ಚಿಕ್ಕ 6 ತಿಂಗಳ ಮಕ್ಕಳನ್ನ ಕೂಡ ರೇಪ್ ಮಾಡ್ತಾ ಇರೋ ಟೈಮಲ್ಲಿ, ಮತ್ತೆ 90 ವರ್ಷದ ಮುದುಕಿಯರನ್ನು ರೇಪ್ ಮಾಡ್ತಾ ಇರೋ ಟೈಮಲ್ಲಿ ಗಂಡಸರನ್ನ ಹೇಗ್ ನಂಬದು ಅಲ್ವಾ? ಸುಮ್ನೆ ಇದು ಅವ್ರ ಹೋಗ್ಬಾರ್ದು ಇವ್ರು ಹೋಗ್ಬಾರ್ದು, ಅದು ಏನ್ ಕರೆಕ್ಟ್ ಆಗಿ ಏನ್ ರೀಸನ್ ಇದೆ ಅದನ್ನ ನಾವು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅವರ ಒಂದು ಆಡಳಿತದಿಂದನೇ ತಿಳ್ಕೊಬೇಕೆ ಹೊರತು ಇದೆಲ್ಲ ಸಣ್ಣ ಪುಟ್ಟದ್ದು ಖಂಡಿತ ಅಲ್ಲ. ಮತ್ತೆ ಮಕ್ಕಳು ಓದೋರಲ್ಲಿ ಏನ್ ಹೇಳ್ತಾ ಇದಾರೆ, ನಾವು ಹೋಗಿದ್ವಿ, ನಾವು ಇಷ್ಟೊಂದು ಕಟ್ಟುನಿಟ್ಟಾಗಿದ್ವಿ, ಅದಕ್ಕೋಸ್ಕರ ಅಯ್ಯಪ್ಪ ಸ್ವಾಮಿಗೆ ಇಷ್ಟ ಆಗುತ್ತೆ, ಇದೇ ಅವ್ನ ಬೇಡೋದು ಹೆಣ್ಮಕ್ಳು ಹೋಗ್ಬಾರ್ದು ಅಂತ. ದಯವಿಟ್ಟು ಹಂಗೇನ್ ತಿಳ್ಕೊಬೇಡಿ ನೀವೆಲ್ಲ ಭಕ್ತಿ ಜಾಸ್ತಿ ಮೋಕ್ಷ ದೇವ್ರ ಬಗ್ಗೆ ಏನಂತೀರಾ? ಭಕ್ತಿ ಜಾಸ್ತಿ
ನಿಮ್ ತಾಯಿನೂ ದೇವ್ರು, ನಿಮ್ ಮಗಳು ದೇವ್ರು, ನಿಮ್ ಅಕ್ಕನೂ ದೇವ್ರು, ನಿಮ್ ತಂಗಿನೂ ದೇವ್ರು, ಎಲ್ಲಾರು ದೇವ್ರೆ, ಎಲ್ಲ ಶಕ್ತಿನೇ. ದಯವಿಟ್ಟು ನೀವು ಇಂತಹ ಊಹಾಪೋಹಗಳಿಗೆ ದಯವಿಟ್ಟು ಕಿವಿ ಕೊಡ್ಬೇಡಿ. ಕೋರ್ಟ್ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಕೇಳ್ಕೊಳ್ಳಿ. ಇದು ಕೋರ್ಟ್ ಅವ್ರು ಬರೋ ಅವಶ್ಯಕತೆ ಇರ್ಲಿಲ್ಲ, ಬಟ್ ಜನಗಳಿಗೆ ತಿಳುವಳಿಕೆ ಹೇಳಕ್ಕೋಸ್ಕರನೇ ಪಾಪ ಅವರು ಹೇಳಿದಾರಷ್ಟೇ. ನೇಚರ್ ಎಲ್ಲಾರು ಸೃಷ್ಟಿ ಅಂದ್ರೇನೆ ಹೆಣ್ಣು ಅಷ್ಟೇ, ಆ ಸೃಷ್ಟಿಯಲ್ಲೇ ನೆಲೆಸಿರೋದು ಅಯ್ಯಪ್ಪ ಸ್ವಾಮಿ. ದಯವಿಟ್ಟು ತಿಳ್ಕೊಳ್ಳಿ ಇದನ್ನ. ಓಕೆ, ಥ್ಯಾಂಕ್ ಯು ಮೋಕ್ಷ, ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ಇದೀಗ ಮೂರ್ತಿ ಅಂತ ಹೇಳಿ ಕಾಲ್ ಮಾಡಿದ್ರೆ. ನಮಸ್ತೆ ಮೂರ್ತಿ. ನಮಸ್ತೆ ಮೇಡಮ್. ಹೇಳಿ ಮೂರ್ತಿ ಅವ್ರೆ. ನಾನು 8-9 ವರ್ಷ ಹೋಗಿ ಬಂದಿದ್ದೀನಿ ಮೇಡಮ್. ಓಕೆ, ಅಂದ್ರೆ ಅವ್ರವ್ರ ನಂಬಿಕೆ ಅದು. ಈಗ 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 ಇದಕ್ಕೆ ಮುಂಚೆ ಮಾತಾಡ್ರಲ್ಲ ಒಬ್ರು, ಅವ್ರ ಪ್ರಕಾರ ಈಗ ಮೇಡಮ್ ಅವ್ರು ಮೋಕ್ಷ ಅವರು, ಮೋಕ್ಷ ಅವರು ಅವರು ಹೇಳೋ ಪ್ರಕಾರ ನಿಜವಾಗ್ಲೂ ಪ್ರಪಂಚದಲ್ಲಿ ಅಂಟು ಮುಂಟು ಯಾವ್ದಕ್ಕೂ ಇಲ್ಲ, ಯಾವ್ದಕ್ಕೂ. ಮೂರ್ತಿ ಅವರೇ, ನಾನು ಒಬ್ಳು ಹೆಣ್ಮಗ್ಳಾಗ ಕೇಳೋದು, ಇದೆಲ್ಲವೂ ಕೂಡ ನಾವು ಮಾಡ್ಕೊಂಡಿರೋದು ಅಂತ ಅನ್ಸೋದು ನನ್ಗೆ. ಯಾಕೆ ಯಾವ ದೇವ್ರು ಯಾರು ಎಲ್ಲಾದ್ರು ನಾವು ನೋಡಿದೀವ, ಇವಾಗ ಸಾಕಷ್ಟು ಪುರಾಣ ಎಲ್ಲ ಇದ್ದ ಪುಸ್ತಕಗಳಿದ್ದಾವೆ, ಅದೆಲ್ಲ ಎಲ್ಲಾದ್ರು ನಾವು ನೋಡಿದೀವ ಹೇಳಿ. ಎಲ್ಲ ಇವಾಗ ದೇವತೆಗಳಿದ್ದಾರಪ್ಪ, ನಾವು ಹಂಗ್ ನೋಡಿದ್ರೆ ಲಕ್ಷ್ಮಿನೂ ಲಕ್ಷ್ಮಿ ಆಗಿರ್ಬೋದು, ಶಾರದೆ ಆಗಿರ್ಬೋದು, ನಾವು ಪಾರ್ವತಿ ಆಗಿರ್ಬೋದು, ನಾವು ಪ್ರತಿನಿತ್ಯ ಚಾಮುಂಡೇಶ್ವರಿ ಆಗಿರ್ಬೋದು, ಅವರೆಲ್ಲ ಅದು ಕೂಡ ಮಹಿಳಾ ದೇವತೆಗಳು ತಾನೆ. ಹೌದು ಮೇಡಮ್, ಕೇಳಿ ಇಲ್ಲಿ ಕೇಳಿ. ಈಗ ನಾವೇನೋ ಮನುಷ್ಯರು ಬುದ್ಧಿ ಇದೆ, ನಾವ್ ಹೆಣ್ಣು ಗಂಡು ಅಂಟು ಮಂತು ಎಲ್ಲ ಮಾತಾಡ್ತೀವಿ ಪ್ರಾಣಿಗಳಿಗೆ, ಅವುಗಳಲ್ಲೂ ಇದೆಯಲ್ಲ, ಅವುಗಳಲ್ಲೂ ಇದು ಆಗುತ್ತಲ್ಲ, ಚೇಂಜಸ್ ಆಗುತ್ತಲ್ಲ, ಹೆಣ್ಣು ಗಂಡು ಎಲ್ಲ ಇರುತ್ತಲ್ಲ, ಒಂದ್ ಆವಾಗ್ಲಿ ಒಂದ್ ಅಲ್ಲಿ ಆಗ್ಲಿ ಒಂದ್ ಪ್ರತಿಯೊಂದು ಬಾವಿಯಲ್ಲಿ ನೀರ್ ತೆಗೆದಾಗ ಅವೆಲ್ಲ ಅಲ್ಲಿ ವಾಸಿಸ್ತಾ ಇರ್ತಾವಲ್ಲ, ಯಾವ ಟೈಮ್ ಅಲ್ಲಿ ಏನಾಗಿದಾವ ಅದೇ ನೀರ್ನ ತಗೊಂಡು ನಾವ್ ಅಯ್ಯಪ್ಪನಿಗೆ ಅಂತಲ್ಲ, ಯಾವ್ದೇ ದೇವ್ರು ನಾವ್ ಅರ್ಥಿವಲ್ಲ, ಅಂದ್ರೆ ನಾವೇನ್ ಚೆಕ್ ಮಾಡಿರ್ತೀವ ಮಾಡಿರ್ತೀವ ಆಮೇಲೆ ಕೇಳಿ. ನಾವು ಹೋಗಿರೋ ಪ್ರಕಾರ ಹೇಳ್ಬೇಕಾರೆ, ನಮಗೆ ಎಷ್ಟು ಭಕ್ತಿ ಇದೆಯೋ ನಮಗಿಂತ 2 ಪಟ್ಟು ಭಕ್ತಿ ನಮ್ಮನ್ ಕಳಿಸ್ತಾರೆ ನೋಡಿ ಹೆಣ್ಮಕ್ಳು. ಅಯ್ಯೋ ಅವ್ರು ಎಷ್ಟು ಭಯದಲ್ಲಿರ್ತಾರೆ, ಹೋಗ್ತಾ ಹೋಗ್ತಾ ನಮಗೆ ಬೇಕಾದ ದಾರಿ ನಮ್ಗೆ ಭಯ ಬಿಟ್ಟು ಹೋಗುತ್ತೇನೋ, ಅವ್ರಿಗೆ ನಾವು ಹೋಗಿ ಬರೋವರೆಗೂ ಅಷ್ಟೇ ಭಕ್ತಿ, ನಿದ್ದೆ ಮಾಡಲ್ಲ, ಅಳ್ತಾ ಕೂತಿರ್ತಾರೆ. ನಾವು ದೀಪ ಹಚ್ಚಿ ಹೋಗಿರ್ತೀವಿ ಮೇಡಮ್ ಮನೇಲಿ, ಆ ದೀಪನ ನಮಗಿಂತ ಹೆಚ್ಚಾಗಿ ಕಾಪಾಡ್ಕೊಂಡಿರ್ತಾರ, ಹೌದು, ಅಂದ್ರೆ ಆ ಭಕ್ತಿ ಹೆಚ್ಚಾಗಿರುತ್ತೆ. ಆದ್ರೆ ಒಂದು ಆ ದೇವಸ್ಥಾನ ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿ ಒಂದು ಈ ಟ್ರಸ್ಟ್ ಇದ್ರಲ್ಲಿ ಅದು ಮೊದಲಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಹೆಂಗೆ ನಮ್ಮ ನಿಮ್ಗೆ ಗೊತ್ತು, ನೀವು 8-9 ವರ್ಷ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ರಾ, ಈಗ ಮಹಿಳೆಯರನ್ನ ದೂರ ಇಡೋದಕ್ಕೆ ಎಕ್ಸಾಕ್ಟ್ ಆದ ಕಾರಣ ಏನು ಅಂತ ಹೇಳಿ. ನನಗ್ ಗೊತ್ತಿರೋ ಮಟ್ಟಿಗೆ ಮೇಡಮ್, 48 ದಿವಸ ವ್ರತ ಮಾಡ್ಬೇಕು, 48 ದಿವಸ ವ್ರತ ಮಾಡ್ಬೇಕಂದಾಗ ಗಂಡು ಮಕ್ಳಲ್ಲಿ ಅದು ಅಂದ್ರೆ ನಿಮ್ಗೆ ಈಗ ಹೆಣ್ಮಕ್ಳಿಗೆ ಇರೋ ತೊಂದ್ರೆ ಏನ್ ಇರೋದಿಲ್ಲ, ಇವರಿಗೆ 48 ದಿವಸದಲ್ಲಿ ಒಂದ್ ತಿಂಗ್ಳಿಗೆ ಒಂದ್ಸರಿ ಅದಾಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಅದನ್ನ ಕಾರಣ ಹೇಳ್ಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಇಲ್ಲ 5 ದಿನ 6 ದಿನ ಆ ತರ ಹೋಗಿ ಬರ್ತೀವಿ, ಎಲ್ಲಾ ದೇವಸ್ಥಾನಕ್ಕೆ ಹೋಗ್ತಾರೆ ಹಂಗಂತ ಹೇಳಿ, ಅದೇನಿದೆ ಅದೊಂದು 3 ದಿನ ಬಿಟ್ಟು ಎಲ್ಲ ಅದ್ ಬಿಟ್ಟಾದ್ಮೇಲೆ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಅವ್ರಿಗೊಂದು ಜ್ಞಾನ ಇರುತ್ತೆ, ಅದಾಗುತ್ತೆ ಅಂತ ಗೊತ್ತಿದ್ದು ಅವೆಲ್ಲ ನೋಡ್ಕೊಂಡೆ ಪಾಪ ಅದು ಬೇರೆ ದೇವಸ್ಥಾನಕ್ಕೆ ಹೋಗ್ತಾರೆ. ಈಗ ಒಂದ್ ಧರ್ಮಸ್ಥಳ ರೌಂಡ್ ಟ್ರಿಪ್ ಹೋಗ್ಬೇಕಾದ್ರೆ 4-5 ದಿನ ಹೋಗ್ಬೇಕಾರೆ ಅದು ಎಲ್ಲ ನೋಡ್ಕೊಂತಾರೆ, ಈಗ ಎಷ್ಟು ದಿನದಲ್ಲಿ ಹೋಗ್ಬೋದು ಇಲ್ಲ ಅದಾದ್ಮೇಲೆ ಹೋಗ್ಬೇಕ ಅದೆಲ್ಲ ನೋಡ್ಕೊಂತಾರೆ. ಆದ್ರೆ ಅದು ಮೇನ್ಲಿ ಹೇಳ್ತೀನಿ ಮೇಡಮ್, ಇಲ್ಲಿ ಒಂದು ಗಂಟ ಹಾಕಿ ನಿಂತಿರೋದೆ ಅಂದ್ರೆ ಆ ದೇವಸ್ಥಾನದ ಬೋರ್ಡ್ ಅದೊಂದು ರೂಲ್ಸ್ ಮಾಡ್ಬಿಟ್ಟಿದೆ, ಅರ್ಪ ಹಾಕಿ ಲಾಲ್ ಮರ ಅಂತ ಅದನ್ನೇ ಫಾಲೋ ಮಾಡ್ಕೊಂಡ್ಬಿಡ್ತೀನಿ. ಹಂಗಂದ್ರೆ ನಿಮ್ ಪ್ರಕಾರ ಹೆಣ್ಮಕ್ಳು ಹೋಗ್ಲಿ, ಪ್ರಾಬ್ಲಮ್ ಇಲ್ಲ, ಬಟ್ ಈಗ 45 ದಿನದ ವ್ರತ ಏನ್ ಮಾಡ್ತೀರಾ ಅದು ಹೆಣ್ಮಕ್ಳಿಗೆ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ, ಅದೇ ಆ ಟೈಮ್ ನ ಬಿಟ್ಬಿಟ್ಟು ಬೇರೆ ಟೈಮ್ ಅಲ್ಲಿ ಹೋದ್ರೆ ನೋ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ ಏನಿದೆ ಅಂದ್ರೆ. ಈಗ ನಾವು ಇಲ್ಲಿಂದ ಜರ್ನಿ ಮಾಡಿ ಮತ್ತೆ ಅಲ್ಲಿ ನಿದ್ದೆ ಕೆಟ್ಟಿರ್ತೀವಿ, ಮತ್ತೆ ಊಟ ಎಲ್ಲ ನಮ್ಗೆ ಸರಿ ಆಗೋದಿಲ್ಲ, ಇಲ್ಲಿನ ಊಟಕ್ಕೂ ಅಲ್ಲಿನ ಊಟಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆಮೇಲೆ ಅಲ್ಲಿ ಹೋಗಿ ಬೆಟ್ಟ ಹತ್ಬೇಕು, ಮತ್ತೆ ಕ್ಯೂ ನಿಲ್ಬೇಕು, 18 ಮೆಟ್ಲು ಹತ್ಬೇಕಾರೆ ನಮ್ಮ ಗಂಡ ಮಕ್ಕಳನ್ನೇ ಒಳ್ಳೆ ದನ ತರ ನೋಗ್ತಾರೆ, ಅದು ರಶ್ ಹಂಗಿರುತ್ತೆ, ಬಟ್ ಆಗುತ್ತದು. ಅವೆಲ್ಲ ಆಗಿ ನಾವು ಕೆಳಗೆ ಇಳಿದು ಬರ್ಸೋದಕ್ಕೆ ನಾವು ಪೂರ್ತಿ ಹೈರಾಣ ಆಗ್ಬಿಟ್ಟಿರ್ತೀವಿ, ಅದು ಗಂಡ ಮಕ್ಳ ಕೈಲಿ ಸಾಧ್ಯನಾ ಅದು ಒಂದ್ ನೋಡ್ಕೋಬೇಕು. ಥ್ಯಾಂಕ್ ಯು ಮೂರ್ತಿ ಅವರೇ. ಎಸ್, ಸಾಕಷ್ಟು ಮಂದಿ ಕಾಲ್ ಮಾಡ್ತಾ ಇದಾರೆ, ಕಾಲ್ ಮಾಡಿ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ತಾ ಇದಾರೆ. ನಿಜಕ್ಕೂ ಖುಷಿ ಆಗ್ತಾ ಇದೆ, ಎಷ್ಟು ಅದ್ಭುತವಾಗಿ ಮಾತನಾಡ್ತಿದ್ದಾರೆ. ಒಂದಷ್ಟು ಮಂದಿ ಇಲ್ಲ ಇಲ್ಲ ಬೇಡ ಬೇಡ ಇದು ಸಾಧ್ಯವೇ ಇಲ್ಲ, ಮಹಿಳೆಯರು ಯಾವ್ದೇ ಕಾರಣಕ್ಕೂ ಹೋಗ್ಲೇಬಾರದು ಅಂತ, ಬಟ್ ಒಂದಷ್ಟು ಮಂದಿ 7-9 ವರ್ಷದಿಂದ ಹೋಗಿ ಬಂದು ಇಲ್ಲ ಹೋಗ್ಬಹುದು, ಏನು ಪ್ರಾಬ್ಲಮ್ ಇಲ್ಲ, 45 ದಿನಗಳ ವ್ರತಾಚರಣೆಯನ್ನ ಮಾಡಿ ಆ ಟೈಮ್ ಅಲ್ಲಿ ನಾವು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ತುಂಬಾ ಜನ ಜಂಗುಳಿ ಇರ್ತಾರೆ, ತುಂಬಾ ಭಕ್ತಾದಿಗಳು ಇರ್ತಾರೆ, ನೂಕು ನುಗ್ಗಲು ಆಗುತ್ತೆ. ಆ ಟೈಮ್ ನಲ್ಲಿ ನಾವು ಹೇಗೋ ಗಂಡಸರು ಏನೋ ಮಾಡ್ಕೋಬಹುದು, ಬಟ್ ಹೆಂಗಸರುಗಳಿಗೆ ಕಷ್ಟ ಆಗಬಹುದು ಅಂತ
ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟರು. ಎಸ್ ವೀಕ್ಷಕರೆ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಎಸ್, ಒಂದಷ್ಟು ಮಹಿಳೆಯರಿಗೆ ಇಲ್ಲಿ ಖುಷಿ ಆದ್ರೆ ಒಂದಷ್ಟು ಮಂದಿಗೆ ಬೇಡವೇ ಬೇಡಪ್ಪ ಈ ತರ ತೀರ್ಪು, ನಾವಂತೂ ವಿಸಿಟ್ ಕೊಡೋದಿಲ್ಲ ದೇವಸ್ಥಾನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ದೇವಸ್ಥಾನಕ್ಕೆ ಶಬರಿಮಲಕ್ಕೆ ಮಹಿಳೆಯರು ಹೋದ್ರೆ ಅಲ್ಲಿ ಇದ್ದಂತಹ ಪಾವಿತ್ರ್ಯತೆ ಕಡಿಮೆಯಾಗುತ್ತಾ, ಜೊತೆಗೆ ಏನು ದೇವರ ಶಕ್ತಿ ಇದೆ ಅದು ಕುಂದಿ ಹೋಗ್ಬಿಡುತ್ತಾ, ಶಕ್ತಿ ಕಡಿಮೆ ಆಗ್ಬಿಡುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನು ಸಾಕಷ್ಟು ವರ್ಷಗಳಿಂದ ಅಂದ್ರೆ 800 ವರ್ಷಗಳಿಂದ ಆಚರಣೆಯಲ್ಲಿದ್ದಂತಹ ಕೆಲವೊಂದು ವಿಧಿವಿಧಾನಗಳನ್ನ ಇದೀಗ ಬ್ರೇಕ್ ಹಾಕಿ ಇದರಿಂದ ಏನ್ ಪ್ರಾಬ್ಲಮ್ ಆಗಬಹುದು, ಒಂದಷ್ಟು ಮಂದಿಗೆ ನೋವು ಕೂಡ ಆಗಿದೆ, ನೀವು ಕೂಡ ಕಾಲ್ ಮಾಡಬಹುದು, ಕಾಲ್ ಮಾಡಿ ನಮ್ಮ ಜೊತೆ ಮಾತನಾಡಬಹುದು, ಏನ್ ಆಗಬಹುದು, ಏನ್ ಸಮಸ್ಯೆ ಆಗಬಹುದು ಅಂತ ಹೇಳಿ ಮಾತನಾಡಬಹುದು. ಎಸ್ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ರಾವ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ ರಾವ್ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ರಾವ್ ಅವರೇ. ಅಲ್ಲ, ಶಬರಿಮಲೆಗೆ ಹೆಂಗ್ಸರು ಹೋಗ್ಬೇಕಂತ ತೀರ್ಪು ಬಂದಿದೆಲ್ವಾ, ಅದು 50 ವರ್ಷ ಆದ್ಮೇಲೆ ಅಂತ ಹೇಳಿದಾರೆ. ಯಾವ ಟೈಮ್ ಬೇಕಾದ್ರೂ ಹೋಗ್ಬೋದು ಅಂತ ಇವಾಗ. ಅದನ್ನೆಲ್ಲ ಹೋಗ್ಬೇಕಂದ್ರೆ ಅಷ್ಟು 800 ವರ್ಷದಿಂದ ಹಳೆ ದೇವಸ್ಥಾನ, ನಾವೆಲ್ಲ ಹೋಗಿದೀವಿ ಒಂದ್ 10 ವರ್ಷ ಹಿಂದ್ಗಡೆ. ನಮ್ಗೆ ಇದ ಅಲ್ಲ, ನಾವು ಹೋದಾಗೆಲ್ಲ ಹಳ್ಳಿ ಕಡೆಯಿಂದ ಬಂದಿರೋದು, ನಾವು ತೊಂಡೆಬಾವಿ ಊರಿಂದ. ಅವಾಗೆಲ್ಲ ನಮ್ ಮಾಲೆ ಹಾಕ್ದಾಗ ಹೆಂಗ್ಸರು ಕೆಲವ್ರು ಮುಟ್ಟಾದಾಗೆಲ್ಲ ನೋಡ್ಕೊಂಡೆ ಸೈಡ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಅಷ್ಟೊಂದ್ ಪಾಲ್ಸಿ ಇತ್ತು, ಅಷ್ಟೊಂದ್ ನಿಯಮ ದೇವ್ರಂತ ಹೇಳಿದಾರ ರಾವ್ ಅವ್ರೆ, ದೇವ್ರು ಹೇಳಿದಾರ. ಈಗ ಅಯ್ಯಪ್ಪ ಸ್ವಾಮಿ ಹೇಳಿದ್ದೆ ಏನಾದ್ರು ಉಲ್ಲೇಖ ಇದೆಯಾ, ಹೆಣ್ಮಕ್ಳು ಬರಬಾರ್ದು ಅಂತ ತಾನೆ ಅವ್ರು ಕಾಡಲ್ಲಿ ಸೆಟ್ಲ್ ಆಗಿದ್ದು. ಯಾರು ಈಗ ಬೇರೆ ದೇವ್ರೆಲ್ಲ ಊರಲ್ಲಿ ಇದಾರೆ. ಇವಾಗ ಮಂಜುನಾಥ ಸ್ವಾಮಿಗೆ ತಂದಿಟ್ಟಿದ್ದೆ ಯಾರು, ಅಣ್ಣಪ್ಪ ಸ್ವಾಮಿ. ಇವಾಗ ನನಗೆ ಗೊತ್ತಿಲ್ಲ. ಈಗ ಅಯ್ಯಪ್ಪ ಸ್ವಾಮಿಯ ತಾಯಿ ಯಾರು? ಅಯ್ಯಪ್ಪ ಸ್ವಾಮಿಯ ತಾಯಿ ಇವರು ಮಹಿಷಾಶ್ವರಿ ಇದ್ ಮಾಡಕ್ಕೋಸ್ಕರ ಅವರು ಇದು ಅದೇ ಪ್ರಿಯಾಗ್ ಜನ್ಮ ತಳಿತಾನೆ ಅವರು. ಹೌದಾ? ಅವ್ರ ತಾಯಿಯಲ್ಲಿ ಜನ್ಮ ನಾವಂದ್ರೆ 9 ತಿಂಗಳ ಹೊಟ್ಟೆನ ಹುಟ್ಟು ಬಂದಿದೀವಿ ಅವ್ರ ಅದು ನಿಲ್ವಲ್ಲ. ಹೌದಾ? ಅವರು ಇದಕ್ಕೋಸ್ಕರ ಮಹಿಷಾಶ್ವರಿ ಮದ್ದನೆ ಇವ್ರು ಮಾಡ್ಬೇಕಂತ ಹೇಳಿ ಇದ್ದಾನೆ ಅವರು. ಅವರು ಇದ್ ಮಾಡಿ ಇದಾಗಿದ್ದ ಅವರು. ಎಲ್ಲ ದೇವಸ್ಥಾನಕ್ ಹೋಗ್ಬೇಕಂತ ಭಕ್ತಿ ಇದ್ರೆ ಇಲ್ಲೇ ಲೋಕಲ್ ಅಲ್ಲೇ ಇರುತ್ತೆ, ಅಲ್ಲೇ ಹೋಗಿ ಇದ್ ಮಾಡ್ಬೋದು. ನಾವ್ ಹೋಗೋದ್ ಬೇಡ್ವೇನು ಅಲ್ಲಿಗೆ ಶಬರಿಮಲೆ ದೇವಸ್ಥಾನ? ನಾವು ಮಹಿಳೆಯರು ಹೋಗೋದ್ ಬೇಡ್ವಾ? ಅಲ್ಲ ಮೇಡಮ್, ಅಲ್ಲ ನಾನ್ ಕೇಳ್ತಾ ಇದ್ದೀನಿ, ನಾವ್ ಹೋಗೋದ್ ಬೇಡ್ವಾ? ಈಗ ಒಂದಷ್ಟು ಹೆಣ್ಮಕ್ಳಿಗೆ ಮನಸ್ಸಿಗೆ ನಮ್ದಿ ಇದ್ರೆ ಹೋಗಿ. ಅಲ್ಲಪ್ಪ, ಇವಾಗ ಇವತ್ತು ಆ ತೀರ್ಪು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಮಂದಿಗೆ ಬೇಡಿಕೆ ಇರುತ್ತೆ, ಆ ಬೇಡಿಕೆಯನ್ನ ಈಡೇರಿಸುವ ಸಲುವಾಗಿ ಹೌದಾ ಬೇಕು ಬೇಡ ಅದನ್ನೆಲ್ಲ ಅವಾಗ ಚರ್ಚೆ ಮಾಡಿದ್ದಾರೆ. ಬೇಡ ಅಂತ ಹೇಳಿ ನಮ್ಮ ಮನಸ್ಸಿಗೆ ಬೇಡ ಅಂತ ಹೇಳಿದ್ರೆ, ನೀವು ಹೋಗ್ಬೇಕನ್ನ ಆಸೆ ಇದ್ರೆ ನನ್ಗೂ ಅಕ್ಕ ತಂಗಿ ಮಂದಿ ಮಗಳೆಲ್ಲ ಇದಾರೆ, ಎದ್ರಕೊಂಡು ಹೋಗೋದ್ರಲ್ಲಿ ಏನ್ ಸುಖ ಇದೆ? ಒಂದಷ್ಟು ಮಂದಿ ಧೈರ್ಯದಲ್ಲೇ ಹೋಗ್ತಾರೆ ಬಿಡಿ, ನಿಮ್ ಮನ್ಸಿಗೆ ನಂಬಿಕೆ ಇರ್ಬೇಕು. ಇಲ್ಲ ರಾವ್ ಅವರು, ಒಂದಷ್ಟು ಮಂದಿ ಧೈರ್ಯದಲ್ಲೇ ಹೋಗ್ತಾರೆ ಬಿಡಿ. ಅಲ್ಲ ಅಲ್ಲ, ಒಂದ್ ಮಾತು ಹೇಳ್ತೀನಿ, ಈಗ ಮಾಲೆ ಹಾಕ್ತಾರೆ, ಭಿಕ್ಷೆ ಬೇಡ್ತಾರೆ, ಅದನ್ನ ಚಪ್ಪಲಿ ಹೊಲಿತಾರೆ, ಅದನ್ನ ಹೊಲಿತಾರೆ, ಸಿಗರೇಟ್ ಕುಡಿತಪ್ಪ, ಅದನ್ನೆಲ್ಲ ಮಾಡ್ಕೊಂಡು ಯಾಕೆ ಹೋಗ್ಬೇಕು? ಅಷ್ಟ ದೂರ ಅಷ್ಟ ದುಡ್ಡು ಖರ್ಚು ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ಬೇಡ. ಕೇಳಿಸ್ಕೊಳ್ಳಿ ರಾವ್ ಅವ್ರೆ, ಒಂದಷ್ಟು ಮಂದಿ ಖುಷಿಯಿಂದಾನೆ ಹೋಗ್ತಾ ಇದಾರೆ. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲೆಡೆ ಕೂಡ ಮಹಿಳೆಯರು, ಒಂದಷ್ಟು ಮಹಿಳೆಯರು ಸಂಭ್ರಮದ ಆಚರಣೆಯನ್ನ ಮಾಡಿದ್ದಾರೆ, ತುಂಬಾ ಖುಷಿ ಪಟ್ಟಿದ್ದಾರೆ, ಕುಣಿದು ಕುಪ್ಪಳಿಸಿದ್ದಾರೆ, ವಾವ್ ಎಂತಹ ತೀರ್ಪು ಬಂತು, ಐತಿಹಾಸಿಕ ತೀರ್ಪು ಅಂತ. ಅವರೆಲ್ಲ ನೆಮ್ಮದಿಯಿಂದಾನೆ ಹೋಗ್ಬಿಟ್ಟು ಬರ್ಬೋದಪ್ಪ, ಹೋಗ್ಬಹುದು. ಒಂದಷ್ಟು ಮಂದಿಗೆ ಬೇಸರ ಆಗಿದೆ, ಒಪ್ಕೊಳ್ತೀನಿ ನಾನು. ಅಲ್ಲ ಈಗ ನೀವು ಹೋಗ್ಬೇಕನ್ನೋದು ನಿಮ್ ಮನ್ಸಿಗೆ ಇದ್ದು, ನೀವು ಮಾಮೂಲಿ ರಾವ್ರೆ, ಓಕೆ, ನಿಮ್ಮ ಅಭಿಪ್ರಾಯವನ್ನ ನಾನು ಒಪ್ಕೊಳ್ತೀನಿ, ನಿಮ್ಮ ಅಭಿಪ್ರಾಯವನ್ನ ಕೇಳ್ಬೇಕು ಅಂದ್ರೆ ನಾವು ಈ ಕಾರ್ಯಕ್ರಮವನ್ನ ಇಟ್ಟಿರೋದು. ನನಗೀಗ ನೀವು ಯಾಕೆ ಹೋಗ್ಬಾರ್ದು ಅನ್ನೋದಕ್ಕೆ ನೀವು ಸರಳವಾಗಿ ನಂಗೆ ಉತ್ತರ. ನಾನು ಹೇಳೋದು, ಕೆಲವರು ಎಲ್ಲ ಹಿಂಗ್ ಅಪವಿತ್ರವಾಗಿ ಹೋಗ್ತಾರಲ್ವಾ, ಅದನ್ನೆಲ್ಲ ಹೋಗಿ ಇದ್ ಮಾಡಿದ್ರೆ, ಹಿಂಗ್ ನೋಡಿ ಮೊನ್ನೆ ಹೇಳಿದ್ರು ಕೋರ್ಟಿಂಗ್ ತೀರ್ ಬಂದಿದ್ದೆ ಕೊಡ್ತಾನೆ, ಮಳೆ ಬಂತು ಕೇಳ ಎಲ್ಲ ಹಿಂಗ್ ಆಗೋಯ್ತು ಅಂತ ಹೇಳ್ತಾರೆ. ಕೇರಳದಲ್ಲಿ ಮಳೆ ಬಂದು ತಪ್ಪಲ್ವ ಅದು? ಯಾರು ಎಲ್ಲೂ ಚೆನ್ನಾಗಿರ್ತಾರೆ. ಈಗ ನಮ್ ಮನೆ ನಮ್ಗೆ ಹೇಳ್ತಾರೆ, ದೇವಸ್ಥಾನಕ್ ಹೋದ್ರೆ ನಾಷ್ಟ ಮಾಡ್ಕೊಂಡೆ ತುಂಬಾ ನೆಮ್ಮದಿಯಾಗಿ ಹೋಗಿ ಅಂತ. ಕೆಲವ್ರಿಗೆಲ್ಲ ಉಪವಾಸ ಇದ್ದು ಹೋಗ್ತಾರೆ, ಅದೆಲ್ಲ ಮನಸ್ಸು ನಮ್ಮಲ್ಲೇ ಇರ್ಬೇಕು, ಅದೇ ದೇಹವೇ ದೇಗುಲ ಅದಂತ ಆತ್ಮದಲ್ಲೇ ಬರ್ದಿದ್ದಾರೆ ಎಲ್ಲ ಮೊದ್ಲು. ನಿಮ್ಮ ಮನೇಲೆ ಅಪ್ಪ, ನಿಮ್ಮ ತಂದೆಗೋ ಅಥವಾ ನಿಮ್ಮ ತಂಗಿಗೋ ನಿಮ್ಮ ಅಕ್ಕಂಗೋ ಯಾರಿಗೋ ಒಬ್ರಿಗೂ ಶಬರಿಮಲೆ ದೇವಸ್ಥಾನವನ್ನ ನೋಡ್ಬೇಕು ಅಂತ ಆಸೆ, ಏನ್ ಮಾಡ್ತೀರಾ? ಆತ್ಮ ಸಾಕ್ಷಿಯಾಗಿ ನಂಬಿಕೆ ಇದ್ದಾಗ ಹೋಗ್ಬೇಕು, ಇಲ್ಲ ಅಂದ್ರೆ ಅಷ್ಟು ದೂರ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೇ ನಮ್ ಬಾಣವರ್ದ ಪಕ್ಕದಲ್ಲೇ ಇದೆ ಅಲ್ಲಾನು, ಯಾಕಂದ್ರೆ ಪವಿತ್ರ ದೇವಸ್ಥಾನ ಇರೋದು ಅಯ್ಯಪ್ಪ ಸ್ವಾಮಿ, ಇವಾಗ ಪಳನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದಾರೆ ಈಗ ಮಂತ್ರ ಇದ್ರಲ್ಲಿ. ಓಕೆ, ಥ್ಯಾಂಕ್ ಯು ರಾವ್ ಅವ್ರೆ. ಇದೀಗ ತುಕಾರಾಮ್ ಅಂತ ಕಾಲ್ ಮಾಡಿದಾರೆ. ನಮಸ್ತೆ ತುಕಾರಾಮ್ ಅವ್ರೆ. ನಮಸ್ಕಾರ ಮೇಡಮ್. ಹೇಳಿ ತುಕಾರಾಮ್ ಅವ್ರೆ, ನಿಮ್ಮ ಅಭಿಪ್ರಾಯ. ಅಲ್ಲ ಮೇಡಮ್, 800 ವರ್ಷಗಳಿಂದ ಏನ್ ಪದ್ಧತಿ ಇದೆ ಅದೇ ನೋಡ್ಕೊಳ್ಳೋದು ತುಂಬಾನೇ ಸಂತೋಷಕರವಾದ ವಿಷಯ.
ಯಾಕಂತಂದ್ರೆ ಇವಾಗ ನಾನು ಹೇಳ ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ಅದೇ ಮುಟ್ಟು ನಿಂತಿರೋರು ಹೋದ್ರೆ ಸಂತೋಷ, ಇಲ್ಲ ಆಗದೆ ಇರೋರು ಹೋದ್ರು ಸಂತೋಷ. ಇಷ್ಟು ವರ್ಷಗಳಿಂದ ಯಾರು ಕೇಸು ಅದು ಇದು ಏನು ಹೋಗ್ತೀರ, ಇಷ್ಟು ವರ್ಷಗಳಿಂದ ಇದ್ದರು ಈಗ ಹೋಗಿ ಇವಾಗ ಎಲ್ಲ ಅನಾಚಾರಗಳು ಮಾಡಿನೇ ಮೇಡಮ್, ಸ್ವಲ್ಪ ದಯವಿಟ್ಟು ತಿಳ್ಕೊಬಿಡಿ. ನೋಡಿ ಸ್ವಲ್ಪ ಈ ತರ ಎಲ್ಲ ಅನಾನುಕೂಲ ಆಗ್ತಾ ಇರೋದು ಮೇಡಮ್. ಅಂದ್ರೆ ನೋಡಿ ಮಳೆಗಳು ಬೆಳೆಗಳು ನೋಡಿ ಈ ತರ ಜನಗಳು ಸ್ವಲ್ಪ ಈ ತರ ಚಿಕ್ಕ ಮಗ ಆಗ್ತಾ ಇರೋದು. ಅಂದ್ರೆ ಇವಾಗ ಮಹಿಳೆಯರು ಶಬರಿಮಲೆಗೆ ಹೋದ್ರೆ ಇವಾಗ ಬೆಳೆ ಹಾನಿ ಆಗುತ್ತೆ, ಮಳೆ ಬಂದ್ಬಿಡುತ್ತೆ, ಹಾನಿ ಆಗ್ಬಿಡುತ್ತೆ, ಪ್ರವಾಹ ಬಂದ್ಬಿಡುತ್ತೆ, ಬರಗಾಲ ಬಂದ್ಬಿಡುತ್ತೆ ಅಂತ ನೀವು ಹೇಳ್ತಾ ಇರೋದು. ನೋಡಿ ಮೇಡಮ್ ದಯವಿಟ್ಟು ಎಲ್ರು ಹೆಂಗ್ಸು ಹೋಗೋದ್ರಲ್ಲಿ ತಪ್ಪೇನಿಲ್ಲ, ಒಬ್ಬೊಬ್ರು ಇವಾಗ ಹೌದಪ್ಪ ತುಕಾರಾಮ್ ಅವರಿಗೆ ದೇವಸ್ಥಾನಕ್ಕೆ ಹೋಗುವಂತ ಮಹಿಳೆಯರಿಗೆ ಗೊತ್ತಿರಲ್ವಾ ಇವತ್ ನಮ್ಗೆ ಮುಟ್ಟಾಗಿದೆ ನಾವು ಹೋಗ್ಬಾರ್ದು ಅಂತ, ಹಂಗೆ ಮುಟ್ ನಿಂತಾಗ ಹೋಗ್ಬಿಟ್ಟು ಬರ್ತಾರೆ ಬಿಡಿ, ದೇವ್ರ ದರ್ಶನ ನೋಡ್ಕೊ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಬಿಡಿ, ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. ಹಂಗೆ ತಿಳ್ಕೊಂಡು ಹೋಗೋರು ನೂರು ಒಬ್ರು ಇಬ್ರು ತಿಳ್ಕೊಳ್ಳಿ, ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ಇವಾಗ ಸ್ವಲ್ಪ ಜನಗಳು ಬಟ್ಟವರು ಅವರು ಇವರು ಇರ್ತಾರೆ, ಯಾವ್ದೋ ಟೈಮ್ ನಲ್ಲಿ ಗಂಡಸರು ಹೋಗ್ತಾ ಇರ್ತಾರೆ, ಅವ್ರ ಜೊತೆ ನಾನು ಹೋಗ್ತೀನಿ ಹೋಗ್ತೀನಿ ಗಲಾಟೆಗೆ ಮಾಡ್ತಾರೆ, ಹೋಗ್ತಾರೆ ಹೆಚ್ಚು ಕಮ್ಮಿಗಳು ಆಗ್ತಾರೆ, ಅದನ್ನು ನಾವೇನ್ ಮಾಡಕ್ ಹೇಳಕ್ ಆಗೋದಿಲ್ಲ ಮೇಡಮ್. ಹಂಗಂದ್ರೆ ಈ ಐತಿಹಾಸಿಕ ತೀರ್ಪನ ನೀವು ಒಪ್ಕೊಳ್ಳಲ್ಲ ಅಲ್ವಾ? ಆಗೋದಿಲ್ಲ ದಯವಿಟ್ಟು, ಅವರು ಪಾಪ ಜಜ್ಮೆಂಟ್ ಮಾಡಿದ್ದಾರೆ ಇಷ್ಟು 800 ವರ್ಷಗಳಿಂದ ಇಲ್ಲದೆ ಇರುವಂತದ್ದು, ಈಗ ಜಜ್ಮೆಂಟ್ ಗಳು ಅವು ತಪ್ಪು ಮೇಡಮ್. ತಪ್ಪು ಅಂತ ಅವರು ಕೊಟ್ಟಿರೋದಲ್ಲ, ಏನು ಹೆಂಗಸರ್ಗುನು ಸ್ವಾಮಿ ದರ್ಶನ ಆಗ್ಲಿ ಅಂತ ಹೇಳಿ ಕೊಟ್ಟಿರ್ತಾರೆ, ಇಲ್ಲಿ ತಪ್ಪಲ್ಲ ಆದ್ರೂ ತಪ್ಪು. ಓಕೆ ಥ್ಯಾಂಕ್ ಯು ತುಕಾರಾಮ್ ಅವ್ರೆ. ಇದೀಗ ಸಂದೀಪ್ ಅಂತ ಹೇಳಿ ಕಾಲ್ ಮಾಡಿದ್ರೆ, ನಮಸ್ತೆ ಸಂದೀಪ್ ಅವ್ರೆ. ನಮಸ್ತೆ ನಮಸ್ತೆ ಸಂದೀಪ್ ಅವ್ರೆ, ಸಂದೀಪ್ ಅವ್ರೆ ನನ್ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಎಸ್, ಕಾಲ್ ಕಟ್ ಆಗಿದೆ. ಇಲ್ಲಿ ನಾವು ಗಮನಿಸಬಹುದು ಒಂದಷ್ಟು ಇಲ್ಲಿ ಮಹಿಳೆಯರಿಗೆ ಖುಷಿ ಆಗಿದೆ, ಪುರುಷರು ಇಲ್ಲ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಂತ ಒಂದಷ್ಟು ಮಂದಿ ಹೇಳ್ತಾ ಇದಾರೆ. ಇಲ್ಲ ಅದು ಹೆಂಗಾಗುತ್ತೆ ಹೋಗೋದಕ್ಕೆ, ಹಂಗೆಲ್ಲ ಶಬರಿಮಲೆಗೆ ಹೋಗ್ಬಿಟ್ರೆ ಎಲ್ಲ ನೋಡಿ ಯಾರೊಬ್ರು ಇವರು ರಾವ್ ಆಗಿರ್ಬೋದು, ರಾವ್ ಅವರು ಹೇಳ್ತಾ ಇದ್ರು ಈ ಹಿಂದೆನೆ ಪ್ರವೇಶವನ್ನ ಕೊಡ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಅದರಿಂದನೇ ಕೇರಳದಲ್ಲಿ ಏನು ಪ್ರವಾಹ ಬಂತು, ಸಾಕಷ್ಟು ಮಂದಿ ಮನೆ ಮಠ ಆಸ್ತಿ ಎಲ್ಲವನ್ನ ಕೂಡ ಕಳ್ಕೊಂಡು ಬೀದಿಪಾಲಾಗಿರೋದು, ಇದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪಿನಿಂದನೇ ಆಗಿರೋದು ಅಂತ ಹೇಳಿ ರಾವ್ ಅವರು ಆ ಅರ್ಥದಲ್ಲಿ ಹೇಳಿಕೆನ ಕೊಟ್ಟರು. ಜೊತೆಗೆ ತುಕಾರಾಮ್ ಅವರು ಕೂಡ ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಒಂದ್ ವೇಳೆ ಆತರ ಹೋದ್ರೂ ಕೂಡ ಸಮಸ್ಯೆಗಳು ಆಗುತ್ತೆ, ನಾವು ಕೂಡ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದಿದ್ದೀವಿ, ಮಹಿಳೆಯರು ಹೋಗಬಾರ್ದು ಅನ್ನೋ ಜಾಗಕ್ಕೆ ಯಾಕೆ ಹೋಗ್ಬೇಕು, 800 ವರ್ಷಗಳಿಂದ ಅದೇ ರೂಲ್ಸ್ ಇದೆ, ಅದೇ ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು, ಯಾಕೆ ನಾವು ಹೋಗ್ಬೇಕು, ಇಲ್ಲ ಮಹಿಳೆಯರು ಹೋಗ್ಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಯಾಕೆ ಅಲ್ಲಿ ಯಾಕೆ ಮಹಿಳೆಯರನ್ನ ಒಳಗ್ ಬಿಟ್ಟಿಲ್ಲ ಇಷ್ಟು ಟೈಮ್, 800 ವರ್ಷಗಳಿಂದ ಅನ್ನೋದು. ನಿಜವಾಗ್ಲಾಗ್ಲೇ ಮೋಕ್ಷ ಅಂತ ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾ ಇದ್ರು, ಅವ್ರ ಆಡಳಿತ ಮಂಡಳಿ ಏನಿದೆ ದೇವಸ್ಥಾನದ ಆಡಳಿತ ಮಂಡಳಿಯೇ ನಮ್ಗೆ ಆನ್ಸರ್ ಮಾಡ್ಬೇಕಾಗುತ್ತೆ. ಈಗ ನಾಗರಾಜ್ ಅಂತ ಹೇಳಿ ಕಾಲ್ ಮಾಡಿದ್ರೆ, ನಮಸ್ತೆ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ನಾಗರಾಜ್ ಅವರೇ. ಮೇಡಮ್ ಯಾಕೆ ಹೋಗ್ಬಾರ್ದು ಮಹಿಳೆಯರು? ಸೃಷ್ಟಿಕರ್ತನೆ ಮಹಿಳೆ ಅಲ್ವಾ ಮೇಡಮ್? ಯಾವ್ದೇ ಇದು ಕಲ್ಕ ಎಲ್ಕ ಸೃಷ್ಟಿಕರ್ತನೆ ಮಹಿಳೆ ಆದ್ಮೇಲೆ ಮಹಿಳೆ ಯಾಕೆ ಹೋಗ್ಬಾರ್ದು? ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಜಡ್ಜ್ ಸರಿ ಮೇಡಮ್. ಅದು ಮುಟ್ಟ ಅಂದ್ರೆ ಅಸಹ್ಯ, ಅದೇ ಮುಟ್ಟಲ್ಲಿ ಹುಟ್ಟಿರ್ತೀವಿ ಅನ್ನೋದು ಮರ್ತ್ ಬಿಟ್ಟಿರ್ತಾರೆ ಅಲ್ವಾ? ಈಗ ಸಾಧಾರಣವಾಗಿ ಹೆಂಗಸರಿಗೆ ಅದು ಗೊತ್ತಿರುತ್ತೆ, ಯಾವಾಗ ಹೋಗ್ಬಾರ್ದು ಯಾವಾಗ ಹೋಗ್ಬೇಕು. ಆ ಟೈಮ್ ಬಿಟ್ಟು ನಾನು ಹೋಗ್ಬೇಕು ಅಂದ್ರೆ ಅವಾಗ ಹೋಗಿದ್ ಬರ್ಬೋದಲ್ಲ ಮೇಡಮ್. ಹೌದು ಹೌದಲ್ವಾ? ಹೋಗುವಂತ ಆಸೆ ಇರುವವರು ಹೋಗ್ಲಿ, ಅದು ಅವರ ಇವಾಗ ತೀರ್ಪೇನೋ ಕೊಟ್ಟಿದೆ. ಒಂದಷ್ಟು ಮಂದಿ ಮಹಿಳೆಯರು ಇಲ್ಲ ನಮ್ಗೆ ಆಗಲ್ಲಪ್ಪ, ನಾವು ಹೋಗಲ್ಲ, 800 ವರ್ಷಗಳಿಂದ ಹಿಂಗ್ ಬಂದಿದ್ದು ಅಂತ ನಾವು ಹೋಗಲ್ಲ ಅಂತ ಹೇಳಿ ಒಂದಷ್ಟು ಮಂದಿದು ಮೈಂಡ್ ಸೆಟ್ ಇದೆ. ಓಕೆ ಅಂತ ಅವ್ರು ಹೋಗೋದ್ ಬೇಡ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಹೋಗ್ಲಿ, ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಲಿ, ಇವಾಗ ಏನ್ ತಪ್ಪಿದೆ ಅಲ್ವಾ? ಹೌದೌದು, 800 ವರ್ಷ ಆಗ್ಲಿ ಮೇಡಮ್, ಎಷ್ಟು ಬದಲಾವಣೆಗಳಾದವೆ 800 ವರ್ಷದಿಂದ ಈಚೆಗೆ, ಇದೇ ಆಗ ಬದಲಾವಣೆ ಆಗ್ಬಾರ್ದು ಅಂತ ಹೋಗ್ಬೇಕು ಮೇಡಮ್. ಸುಪ್ರೀಂ ಕೋರ್ಟ್ ಕೊಟ್ಟಿರೋದು ಜಡ್ಜ್ಮೆಂಟ್ ನಿಜವಾಗ್ಲೂ ಸ್ವಾಗತಾರ್ಥ ಮೇಡಮ್. ಓಕೆ ಓಕೆ ಥ್ಯಾಂಕ್ ಯು ಮಹಾರಾಜ್ ಅವರು. ಎಸ್ ಎಸ್ ಸಾಕಷ್ಟು ಮಂದಿ ಕಾಲ್ ಮಾಡಿ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬಹುದು, ಇವತ್ತು ಸುಪ್ರೀಂ ಸಿ ಜೆ ದೀಪಕ್ ಮಿಶ್ರಾ ಆಗಿರ್ಬೋದು, ನ್ಯಾಯಮೂರ್ತಿಗಳಾದ ರೋಹಿಂಟನ್ ಫಾಲಿ ನಾರಿಮನ್ ಆಗಿರ್ಬೋದು, ಎಎಂ ಖಾನ್ವಿಲ್ಕರ್ ಜೊತೆಗೆ ಡಿವೈ ಚಂದ್ರಚೂಡ, ನಾಲ್ವರು ಬಹುಮತದ ಒಂದು ತೀರ್ಪನ್ನ ಇವತ್ತು ಕೊಟ್ಟಿರುವಂತದ್ದು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ 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 ಮೇಡಮ್. ಈ ಕೆಲವು ಈ ಸ್ತ್ರೀಯರು ಒಳಗಡೆ ಹೋಗೋದ್ರ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇದೆ, ಆದ್ರೆ ಕೆಲವು ಎನರ್ಜೀಸ್ ಗಳಂತ ಇರ್ತಾವಲ್ಲ ಮೇಡಮ್, ನಾನು ಒಂದು ಘಟನೆ ಹೇಳ್ತೀನಿ.
ಒಬ್ರು ಜ್ಯೋತಿಷ್ಕರ ಮನೆಗೆ ನಮ್ಮವರೊಬ್ರು ಭೇಟಿ ಮಾಡಕ್ ಹೋದ್ರು. ಆ ಜ್ಯೋತಿಷ್ಕರ ಮನೆಯಿಂದ ಹೊರಗಡೆ ಓಡ್ ಬಂದು ಬರೋದು ಅವ್ರು ಗೊತ್ತಿಲ್ಲ, ಹೊರಗಡೆಯಿಂದ ಓಡ್ ಬಂದ್ಬಿಟ್ಟು ಇಲ್ಲ ಬರಬೇಡಿ ಮನೆ ಒಳಗಡೆ, ನಿಮ್ ಮನೆಯವ್ರು ಯಾರೋ ಸತ್ತಿದ್ದಾರೆ ದಯವಿಟ್ಟು ಅದ್ರದ್ದು ಪರಿಹಾರ ಮಾಡ್ಕೊಂಬನ್ನಿ ಅಂತ ಹೇಳಿ ಕಳ್ಸ್ಬಿಟ್ರು. ಹಾಗೆ ಒಂದು ಮತ್ತೊಂದು ದೇವಸ್ಥಾನಕ್ಕೆ ಹೋದಾಗ, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಇನ್ನೊಬ್ರು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ರು. ಯಾಕೆ ಅಂತ ಕೇಳಿದ್ರೆ ಅವ್ರು ಆ ಸಮಯದಲ್ಲಿ ಅವ್ರ ಮನೆಯವರೊಬ್ರದ್ದು ಡೆತ್ ಆಗಿತ್ತು ಅಂತ ಹೇಳಿ ಗೊತ್ತಾಯ್ತು. ಅವಾಗ ನಾವು ಅವ್ರಿಗೆ ಒಂದು ನೆಗೆಟಿವ್ ಎನರ್ಜಿ ಅವರಲ್ಲಿ ಇರುತ್ತೆ ಅಂತ ನಾವೆಲ್ಲರೂ ಭಾವಿಸ್ಕೊಳ್ತೀವಿ. ಈ ತರ ಅಲ್ಲಲ್ಲಿ ನೆಗೆಟಿವ್ ಎನರ್ಜಿಗಳು ಪಾಸಿಟಿವ್ ಎನರ್ಜಿಗಳು ಇವೆಲ್ಲ ನಮ್ಗೆ ಗೊತ್ತಾಗ್ತಾನೆ ಇದೆ ಮೇಡಮ್. ಹಾಗಾಗಿ ಸ್ತ್ರೀಯರಿಗೆ ಯಾವ್ದು ನೆಗೆಟಿವ್ ಎನರ್ಜಿ ಆಗ್ಬೋದು, ಅವರಿಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಗುರುತಿಸಿದ್ರೆ ಮುಟ್ಟಾಗೋದನ್ನ ನೆಗೆಟಿವ್ ಎನರ್ಜಿ ಅಂತ ಹೇಳಿ ಯೋಗಿಗಳು ಅದನ್ನ ನೆಗೆಟಿವ್ ಅಂತ ಕರೆದಿಲ್ಲ, ಅದು ವಿಪರೀತ ಪಾಸಿಟಿವ್, ಅದನ್ನ ತಡ್ಕೊಳ್ಳೋ ಶಕ್ತಿ ಗಂಡಸರಿಗೆ ಇರೋದಿಲ್ಲ ಅಂತ ಹೇಳ್ತಾರೆ ಮೇಡಮ್. ಇತ್ತೀಚೆಗೆ ಕೆಲವು ಲೇಖನಗಳೆಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಹೇಳ್ತಾ ಇದಾರೆ ಯೋಗಿಗಳು ಬೇರೆ ಕಡೆ ಕೂಡ. ಇನ್ಫ್ಯಾಕ್ಟ್ ಕಾಮಾಖ್ಯಾದಲ್ಲಿ ಆ ದೇವಿಯನ್ನ ಆ ರೀತಿ ಸ್ವರೂಪದವಳು ಅಂತಲೇ ಪೂಜೆ ಕೂಡ ನಡೆಯುತ್ತೆ. ಯಾಕಂದ್ರೆ ಪ್ರೊಕ್ರಿಯೇಷನ್ ಶಕ್ತಿ ಅಂತ ಹೇಳೋದ್ರಿಂದ ವಿಶೇಷ ಅಂತ, ಆದ್ರಿಂದ ಅದಕ್ಕೆ ತುಂಬಾ ಬೆಲೆ ಇದೆ. ಅಷ್ಟು ಪವರ್ ಎನರ್ಜೀಸ್ ನ ನಾವು ತಡ್ಕೊಳಕ್ ಆಗಲ್ಲ ಅಂತೇನೆ ಯೋಗಿಗಳು ಹೇಳೋದು. ಅಂತಹ ಎನರ್ಜೀಸ್ ಪರಸ್ಪರ ಘರ್ಷಣೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇನ್ನೂರು ಯೋಚನೆ ಮಾಡಿ. ನಿಮ್ ಪ್ರಕಾರ ಮಹಿಳೆಯರು ಹೋಗೋದು ತಪ್ಪ? ಮಹಿಳೆಯರ ಒಳಿತಿನ ದೃಷ್ಟಿಯಿಂದ ಇನ್ನೋರು ಏನು ಯೋಚನೆ ಮಾಡಿದ್ರು ಅದು ಗೌರವ ಕೊಡಬೇಕು ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ರಾಮ್ ಪ್ರಕಾಶ್ ಅವರೇ. ಎಸ್, ಇಲ್ಲಿ ಗಮನಿಸಬಹುದು ನಾವು ಮುಖ್ಯವಾಗಿ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಎಲ್ಲಾ ವಯೋಮತಿಯವರು ಹೋಗುವ ಹಾಗೆ ಇರಲಿಲ್ಲ. ಹೇಗಿತ್ತು ಅಂತ ರೂಲ್ಸ್ ಅಂದ್ರೆ 10 ವರ್ಷದ ಒಳಗಿನ ಪುಟ್ಟ ಕಂದಮ್ಮ ಹೋಗ್ಬೋದಿತ್ತು. ಅದಾದ ಬಳಿಕ ಆದ್ರೆ ಅವರು ಯಾವಾಗ ವಯಸ್ಸಿಗೆ ಬರ್ತಾರೋ ಅದಕ್ಕಿಂತ ಮುಂಚೆ ಹೋಗ್ಬೋದಿತ್ತು. ಅದಾದ ಬಳಿಕ ಅಂದ್ರೆ ಮುಟ್ಟು ನಿಂತ ಮೇಲೆ 50 ವರ್ಷ ಆದ ಮೇಲೆ ಶಬರಿಮಲೆಗೆ ಹೋಗುವಂತ ವ್ಯವಸ್ಥೆ ಇತ್ತು. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಯಾವ ಟೈಮ್ನಲ್ಲಿ ಬೇಕಾದ್ರೂ ಮಹಿಳೆಯರು ಹೋಗ್ಬೇಕು, ಹೋಗೋ ಆಸೆ ಇರುವಂತಹ ಮಹಿಳೆಯರು ಎಸ್ ಮುಟ್ಟಿನ ಸಂದರ್ಭವನ್ನ ಬಿಟ್ಟು ಬೇರೆ ಟೈಮಲ್ಲಿ ಹೋಗ್ತಾರೆ, ಅವ್ರಿಗೆ ಗೊತ್ತಿದೆ, ಕಾಮನ್ ಸೆನ್ಸ್ ಇದೆ ನಮ್ಮ ಮಹಿಳೆಯರಿಗೂ ಕೂಡ. ಬಟ್ ಹೋಗುವಂತಹ ಮಹಿಳೆಯರಿಗೆ ಹೋಗ್ಲಿ, ಅವ್ರಿಗೆ ಆಸಕ್ತಿ ಇದ್ರೆ ಹೋಗ್ಲಿ, ದೇವರ ದರ್ಶನವನ್ನ ಪಡ್ಕೊಂಡು ಬರ್ಲಿ. ಒಂದಷ್ಟು ಮಹಿಳೆ ಇಲ್ಲಪ್ಪ ನಾವು ಹೋಗಲ್ಲ, ನಮ್ಗೆ ಆಗಲ್ಲ, ಅದು ನಾವು ತುಂಬಾನೇ ಅದನ್ನ ನಂಬ್ತೀವಿ, ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಹಿಳೆಯರಂದ್ರೆ ಅಂದ್ರೆ ಇದ್ಯಾವ್ದು ಬೇಡ ಅಂತ ಹೇಳಿ ಹೋಗಿ ಕಾಡಿನಲ್ಲಿ ನೆಲೆಸಿರುವಂತಹ ದೇವ್ರವರು ಬೇಡ ಅನ್ನೋರು ಇರ್ತಾರೆ. ಎಸ್, ಕಾಲರ್ ಒಬ್ಬರು ರೆಡಿ ಇದ್ದಾರೆ. ನಮಸ್ತೆ ಹರಿಣಾಕ್ಷಿ ಅವರೇ. ನಮಸ್ತೆ ಹೇಳಿ ಹರಿಣಾಕ್ಷಿ. ಇದು ತಪ್ಪು, ಯಾಕಂದ್ರೆ ಮೊದಲೇ ಒಂದು ಡಿಸೈಡ್ ಆಗಿದೆ ಅಂದ್ರೆ ಮಕ್ಕಳನ್ನು ಹೆಣ್ಮಕ್ಳನ್ನು ಹೋಗ್ಲಿಕ್ಕೆ ಬಿಡ್ತಾರೆ, ಅಂದ್ರೆ ವಯಸ್ಸಿನಲ್ಲಿ ಹೋಗ್ಲಿಕ್ಕೆ ಬಿಡ್ತಾರೆ ಚಿಕ್ಕ ಮಕ್ಕಳಿಗೆ ವೃದ್ಧರಿಗೆ ಅಂತ. ಪುನಃ ಇದು ಮಧ್ಯ ವಯಸ್ಸಿನವರಿಗೆ ಹೋಗುದು ತಪ್ಪು, ಯಾಕಂದ್ರೆ ದೇವರ ಮೇಲೆ ಒಂದು ಭಕ್ತಿ ಅಂತ ಇರ್ತದೆ. ಅಂದ್ರೆ ನಾವೀಗ ದೇವಸ್ಥಾನದಲ್ಲಿ ದೇವರನ್ನು ಪೂಜಿಸ್ತೇವೆ, ಅದೇ ದೇವರ ಅಲ್ಲಿರುವುದು. ಅಂದ್ರೆ ನೀವೇನ್ ಹೇಳ್ತಿದ್ರಾ ಮಹಿಳೆಯರು ಹೋಗ್ಬಾರ್ದು ಅಂತನಾ? ಹೋಗ್ಬಾರ್ದು, ಹೌದು. ಯಾಕೆ ನೀವು ಈಗ ಒಬ್ರು ಮಹಿಳೆ, ಸೊ ಒಂದಷ್ಟು ಮಹಿಳೆಯರಿಗೆ ಹೋಗ್ಬೇಕನ್ನೋ ಆಸೆ, ಏನ್ ತಪ್ಪು ನೀವ್ ಹೇಳಿ ನೋಡ, ನಿಮ್ ಅಭಿಪ್ರಾಯ, ನಿಮ್ ಕಡೆಯಿಂದ ಒಂದ್ ಮೆಸೇಜ್ ಹೋಗ್ಬಿಡ್ಲಿ, ಯಾಕಪ್ಪ ಹೋಗ್ಬಾರ್ದು? ಎಲ್ಲಾರು ಉಲ್ಲೇಖ ಇದೆಯಾ? ಉಲ್ಲೇಖ ಇಲ್ಲ, ಆದ್ರೂ ದೇವರು ಎಲ್ಲಾ ಕಡೆ ಇರ್ತಾರೆ, ಹೌದಾ? ಅಲ್ಲಿಗೆ ಹೋಗ್ಬೇಕೆಂಬ ಪುರುಷ ಯಾಕೆ ಹೋಗ್ಬೇಕು? ದೇವ್ರು ಎಲ್ಲಾ ಕಡೆ ಇದ್ದಾರೆ, ಪುರುಷರು ಯಾಕೆ ಹೋಗ್ಬೇಕು ಅಲ್ಗೆ? ಅವರದೊಂದು ಅವರಂದ್ರೆ ಅವರು ನಂಬಿಕೊಂಡು ಬಂದ ದೇವರು, ಅವರು ಹೋಗ್ತಾರೆ. ಅಂದ್ರೆ ಇವಾಗ ಅರುಣಾಕ್ಷಿ ಅವರೇ, ಕಳ್ಸಿಕೊಡೋದು ಯಾರು ಹೇಳಿ ಇಲ್ಲಿಂದ? ಅದೇ ಹೆಣ್ಮಕ್ಳೇ ಕಳ್ಸಿಕೊಡೋದು, ಹೆಣ್ಮಕ್ಳು ಹೋಗ್ಬೇಕೆಂಬ ಆಸೆ ಯಾಕೆ? ಅವರಲ್ಲಿ ಕಳಿಸಿಕೊಟ್ಟದನ್ನ ಅಲ್ಲಿಗೆ ತಲುಪ್ತದಲ್ಲ, ಏನ್ ತಪ್ಪಿದೆ ಹರಿಣಾಕ್ಷಿ ಅವರೇ? ಇವಾಗ ಮುಟ್ಟೊಂದು ಸಮಸ್ಯೆ ಅಪ್ಪ. ಇವಾಗ ಆ ಒಂದು 45 ದಿನದ ವ್ರತದಲ್ಲಿ ಮಹಿಳೆಯರಿಗೆ ಮುಟ್ಟಾಗುತ್ತೆ ತಿಂಗಳಿಗೆ ಒಂದು ಸಲ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ ಮಹಿಳೆಯರು ಹೋಗೋದಕ್ಕ ಆಗೋದಿಲ್ಲ ಅನ್ನೋ ಮಾತು, ಓಕೆನಾ? ಅದಕ್ಕೋಸ್ಕರ ಅದು ಅದೆಲ್ಲೋ ಒಂದ್ ಕಡೆ ಅದನ್ನ ಸ್ಟಾಪ್ ಮಾಡಿದ್ದಾರೆ, ಆ ವ್ರತದಲ್ಲಿ ಪಾಲ್ಗೊಳ್ಳೋದು ಬೇಡ ಮಹಿಳೆಯರು ಮುಟ್ಟಾಗುತ್ತೆ ಅಂತ ಹೇಳಿ, ಓಕೆನಾ? ಅದನ್ನ ಹೊರತುಪಡಿಸಿ ಮುಟ್ಟು ನಿಂತ ಟೈಮ್ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಏನ್ ತಪ್ಪು? ತಿಂಗಳಿಗೆ ಒಮ್ಮೆ ಮುಟ್ಟಾದಾಗ ಅದು ವೃತ್ತ ಯಾವಾಗ್ಲೂ ಮುಟ್ಟಾದ್ರೆ ನೆರವೇರುದಿಲ್ಲ ವೃತ್ತ ಎಲ್ಲ. ಅಲ್ಲ, ವ್ರತ ಮಾಡೋದ್ ಬೇಡ ಬಿಡಿ ಅವರು. ಈಗ ನಾವ್ ಹೆಂಗೆ ಧರ್ಮಸ್ಥಳಕ್ಕೆ ಹೋಗ್ತಿವಿ, ಸುಬ್ರಹ್ಮಣ್ಯಕ್ಕೆ ಹೆಂಗ್ ಹೋಗ್ತಿವಿ, ಹಂಗೆ ಹೋಗಿ ವಿಸಿಟ್ ಕೊಟ್ಬಿಟ್ಟು ಬರ್ಲಿ ಬಿಡಿ. ತಿರುಪತಿಗೆ ಹೆಂಗ್ ಹೋಗ್ತಿವಿ ಹಂಗೆ ಹೋಗ್ಬಿಟ್ಟು ಬರ್ಲಿ ಬಿಡಿ. ಅದು ಎಲ್ಲಾ ದೇವಸ್ಥಾನಕ್ಕೊಂದು ಕಾನೂನ್ ಅಂತ ಇರ್ತದಲ್ಲ, ಒಂದು ನಿಯಮ ಅಂತ. ಕಾನೂನು ಯಾರು ಮಾಡಿರೋದು ಹರಿಣಾಕ್ಷಿ ಅವರು? ಎಲ್ಲ ನಾವು ಮಾಡ್ಕೊಂಡಿರೋದಲ್ವಾ? ಅಲ್ವಾ? ಓಕೆ, ಥ್ಯಾಂಕ್ ಯು ಹರಿಣಾಕ್ಷಿ ಅವರೇ. ಇದೀಗ ರವಿಕುಮಾರ್ ಅಂತ ಹೇಳಿ ಕಾಲ್ ಮಾಡಿದ್ರೆ, ನಮಸ್ತೆ ರವಿಕುಮಾರ್ ಅವರೇ. ನಮಸ್ತೆ ಮೇಡಮ್. ಹೇಳಿ ರವಿಕುಮಾರ್ ಅವರೇ. ಮೇಡಮ್, ಈಗ ನಾನು ಐ ವುಡ್ ಲೈಕ್ ಟು ಜಡ್ಜ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್. ಓಕೆ, ಥ್ಯಾಂಕ್ ಯು. ಯಾಕೆ ಅಂತಂದ್ರೆ ನಾವು ವಕೀಲರು, ಮತ್ತೆ ಇದನ್ನ ಏನಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಕೊಟ್ಟಿದೆಯಲ್ಲ,
ಈಕ್ವಲಿಸಮ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಸಾಕಷ್ಟು ಒಂದು ನಮ್ ಜನ ಅರ್ಥನೆ ಮಾಡ್ಕೋತಿಲ್ಲ. ನೀವು ಕೂಡ ಹೇಳ್ತಿದ್ರೆ, ನೀವು ಕೂಡ ವಕೀಲರು, ನಮ್ ಜನ ಹೇಗ್ ಅರ್ಥ ಮಾಡ್ಸೋಣ? ಇಲ್ಲ, ಇದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆಯ್ತು, ಸಾಕಷ್ಟು ಆನ್ ಬೇಸಿಸ್ ಆಫ್ ಎವಿಡೆನ್ಸ್ ಇದ್ರ ಬಗ್ಗೆ ಕೊನೆಗೆ ಜಡ್ಜ್ಮೆಂಟ್ ಕೊಟ್ಟಿದೆ. ಯಾಕೆಂದ್ರೆ ಸಾಕಷ್ಟು ಅದರಲ್ಲಿ ಒಂದು ಲೀಗಲ್ ಇಲ್ಲೀಗಲ್ ಆಸ್ಪೆಕ್ಟ್ಸ್ ಕೂಡ ಏನಿರ್ತಾರೆ ಎಲ್ಲದನ್ನು ಒಂದ್ ಚರ್ಚೆ ಮಾಡಿಬಿಟ್ಟು ಫೈನಲೈಸ್ ಡಿಸ್ಕಷನ್ ಇದು, ಫೈನಲೈಸ್ ಜಡ್ಜ್ಮೆಂಟ್. ಯಾಕೆಂದ್ರೆ ಈಗ ಈಗ ಮುಟ್ಟು ಅವೆಲ್ಲ ಈಗ ನ್ಯಾಚುರಲ್ಲ, ಅವು ನಾವು ಇದು ಮಾಡಕ್ ಬರೋದಿಲ್ಲ, ನೈಸರ್ಗಿಕ ನಿಯಮಗಳು ಅವೆಲ್ಲ. ಅವು ಈಗ ಆತರ ನೋಡ್ಕೊಂತ ಹೋದ್ರೆ ಈಗ ಈಗ ದೈವ ಅಂಬದು ಅವರ ಅವರ ಒಂದು ಮನಸ್ಸಿನ ಒಂದು ಇದು ಭಾವನೆಗಳು, ಅದರಲ್ಲಿ ಹೆಣ್ಣು ಗಂಡು ತಾರತಮ್ಯ ಏನಿಲ್ಲಲ್ವಾ ಮೇಡಮ್. ಇವಾಗ ನೀವು ಕೂಡ ವಕೀಲರ ಅಂದ್ರೆ ರವಿಕುಮಾರ್ ಅವ್ರ, ಇವಾಗ ಹೆಂಗೆ ಜನರಿಗೆ ನಾವು ಅರ್ಥೈಸೋದ್ ಹೆಂಗ ಹೇಳಿ? ಇವಾಗ ನೋಡಿ, ನಾವು ಒಂದ್ ವೇದಿಕೆಯನ್ನ ಕೊಟ್ಟಿದೀವಿ ಇವಾಗ ಮಾತಾಡ್ಲಿ ಅಂತ ಹೇಳ್ಬಿಟ್ಟು, ಬಟ್ ಒಂದಷ್ಟು ಮಹಿಳೆಯರೇ ಖುಷಿ ವ್ಯಕ್ತಪಡಿಸ್ತಾ ಇದಾರೆ, ಒಂದಷ್ಟು ಮಹಿಳೆಯರು ಯಾಕೆ ಬೇಕು ಅಲ್ಲಿಗೆ ಯಾಕೆ ಹೋಗ್ಬೇಕು, ಒಂದು ಪುರುಷರು ಮಾತ್ರ ಹೋಗುವಂತ ದೇವಸ್ಥಾನ ಅಂತ ಹೇಳಿ ಹೇಳ್ತಾ ಇದಾರೆ. ಏನಾಯ್ತು, ಹೋಗ್ಬಿಟ್ರೆ ಏನ್ ತಪ್ಪಾಗ್ಬಿಡುತ್ತೆ ಹಾಗಾದ್ರೆ ಅನ್ನೋದು ಪ್ರಶ್ನೆ. ನಮ್ಮ ದೇಶದ ಕಾನೂನಿನಲ್ಲಿ ಎಲ್ಲದರಲ್ಲೂ ಸ್ವತಂತ್ರ ಆಗ್ಬಿಟ್ಟಿದೆ, ಅದರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯನೂ ಒಂದೇ, ಅದು ಧಾರ್ಮಿಕ ಸ್ವಾತಂತ್ರ್ಯ ಒಂದು, ಧಾರ್ಮಿಕ ಹಕ್ಕು ಸಹ ಒಂದು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆಗಿರ್ತಕ್ಕಂತ ಧರ್ಮವನ್ನ ಆಚರಿಸ್ತಕ್ಕಂತ ಹಕ್ಕು ಕೊಟ್ಟಿದೆ, ಜೊತೆಗೆ ಎಲ್ಲರೂ ಈಕ್ವಲ್. ಯಾಕೆಂದ್ರೆ ಮಹಿಳೆ ಮತ್ತೆ ಪುರುಷ ಅನ್ನೋ ಒಂದು ಡಿಸ್ಕ್ರಿಮಿನೇಷನ್ ಇಲ್ಲ, ಎಲ್ಲರೂ ಈಕ್ವಲ್. ಏನು ಈ ತಪ್ಪೇನಿಲ್ಲ, ಅದು ಅವರವರ ಒಂದು ಮಾನಸಿಕ ಇದಕ್ ಬಿಟ್ಟಿರುತ್ತೆ ಅಷ್ಟೇನೆ. ಕೆಲವ್ರು ಅದನ್ನ ಸುಮ್ನೆ ಅಪೋಸ್ ಮಾಡೋದು, ಕೆಲವ್ರು ಸರಿ ಏನ್ ಮಾಡಂಗಿಲ್ಲ ಮೇಡಮ್, ಇರೋದೇ ಪರಿಸ್ಥಿತಿ. ಹಾಗೆ ಒಟ್ ಟೋಟಲಿ ನಾವು ಎಲ್ಲ ಸೇರಿ ಏನ್ ಹೇಳ್ತಿದೀವಿ ಅಂದ್ರೆ, ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲರಿಗೂ ಈಕ್ವಲ್ ಕೊಡ್ಬೇಕಾಗುತ್ತೆ, ಯಾಕೆಂದ್ರೆ ಮಹಿಳೆಯರು ಇಲ್ದೇನೆ ಏನು ನಡೆಯೋದಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ರವಿಕುಮಾರ್ ಅವ್ರೆ. ಇದೀಗ ಸಂದೀಪ್ ಅಂತ ಹೇಳಿ ಕಾಲ್ ಮಾಡಿದ್ರೆ, ನಮಸ್ತೆ ಸಂದೀಪ್ ಅವ್ರೆ. ನಮಸ್ತೆ ಮೇಡಮ್. ಹೇಳಿ ಸಂದೀಪ್ ಅವ್ರೆ. ಮೇಡಮ್, ಈಗ ಇದೊಂದು ಕೋರ್ಟ್ ನಲ್ಲಿ ಕೇಸ್ ಹಾಕಿರೋ ಒಬ್ಬ ಮುಸ್ಲಿಂ ಆಯ್ಕ ಮೇಡಮ್, ಈ ತರ ಈಗ ಫಸ್ಟ್ ಆತನ ಒಂದು ಇದ್ರಲ್ಲಿ ಇವಾಗ ಮಸೀದಲ್ಲಿ ಚಿಕ್ಕ ಹುಡುಗರು ಮಾತ್ರನೇ ಹೋಗ್ಬೇಕು ಅಂತ ಒಂದು ನಿಯಮ ಇಕ್ಕಿದ್ದಾರೆ. ಪ್ಲಸ್ ಈಗ ಏನಂತ, ಒಂದು ಪ್ರಾಯದಲ್ಲಿರೋ ಒಂದು ಲೇಡೀಸ್ ಅಂದ್ರೆ ಹೆಂಗಸರು ಆ ಒಂದು ಮುಸ್ಲಿಂ ಯುವಕರನ್ನ ಅಲ್ಲಿ ಕರ್ಕೊಳಲ್ಲ. ಬಟ್ ಈಗ ಯಾಕೆ ಇದ್ರಲ್ಲಿ ನಮ್ಮ ಒಂದು ಹಿಂದೂ ಸಂಸ್ಥೆ ಮೇಲೆ ಯಾಕೆ ಬಿದ್ದಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ, ಧರ್ಮ ಬೇಡ. ಓಕೆನಾ, ನಾವೇ ಸಂದೀಪ್ ಅವ್ರೆ ಕೇಳಿ, ಧರ್ಮ ಬೇಡ. ನಾವೆಲ್ಲರೂ ಕೂಡ ಹುಡ್ತೀವಿ, ಒಂದಿನ ಸಾಯ್ತೀವಿ ಅಲ್ವಾ? ಇದು ಹುಟ್ಟೋದೊಂದಿನ, ಸಾಯೋದೊಂದು, ಅದ್ರ ಮಧ್ಯೆ ಒಂದು ಜೀವನ, ಒಂದಿನ ಇರಲ್ಲ ಅದ್ರಲ್ಲಿ ಜೀವನ. ಓಕೆನಾ, ಒಂದ್ ಫಿಕ್ಸ್ ಆಗ್ಬಿಟ್ಟಿದೆ ಇದು, ಹುಟ್ಟು ಸಾವು ಜೀವನ, ಜೀವನ ಅನ್ನೋದು ಮಧ್ಯದಲ್ಲಿ ಇರುತ್ತೆ. ಓಕೆ, ಇವಾಗ ನಾವ್ ಇವಾಗ ತುಂಬಾನೇ ಪಾಸ್ ಆಗಿದ್ವಿ, ತುಂಬಾನೇ ಮುಂದೆ ತೀರ್ಪು ಕೊಟ್ಟಾಗ ಕೇರಳನೇ ಮುಣಿಕೊಂಡೋಗಿತ್ತು. ಅದಕ್ಕದಕ್ಕೂ ಸಂಬಂಧ ಇಲ್ಲ. ನೀವ್ ಏನ್ ಓದಿದ್ದೀರಾ ಸಂದೀಪ್ ಅವ್ರೆ? ನಾವು ಡಿಗ್ರಿ ಆಗಿದೆ ಮೇಡಮ್. ನೋಡಿ, ನೀವು ಓದಿದಿರಾ, ಎಜುಕೇಟೆಡ್. ಓಕೆ, ಅನ್ಎಜುಕೇಟೆಡ್ ಆದ್ರೂ ಸ್ವಲ್ಪ ಎಜುಕೇಟ್ ಇಲ್ಲ ಸಂದೀಪ್ ಅವರೇ. ನೀವು ಏನ್ ಕಂಡಿದ್ದೀರಾ, ಏನ್ ಕಂಡಿದ್ದೀರಾ ಮೇಡಮ್? ಏನ್ ಕಂಡಿದ್ದೀರಾ ಮೇಡಮ್? ನಾನು ಏಳು ಸರಿ ಶಬರಿಮಲೆಗೆ ಹೋಗಿದ್ದೀನಿ. ಅಲ್ಲಿ ಆ ಬೆಟ್ಟ ಕಠಿಣವಾದ ಇದ್ರಲ್ಲಿ ಆ ಒಂದು ಲೇಡೀಸ್ ಹೋಗ, ಅದು ಈಗಲ್ಲ, 1950ರದಲ್ಲೇ ಅದನ್ನ ನಿಯಮ ಮಾಡಿದ್ದಾರೆ. ಬೆಟ್ಟಗಳನ್ನ ಹತ್ತಿಲ್ಲ ನಮ್ಮ ಹೆಣ್ಮಕ್ಳು. ಎಂತೆಂತ ಬೆಟ್ಟಗಳನ್ನ ಹತ್ತಿಲ್ಲ ಮೇಡಮ್ ಈಗ ಕೇರಳದಲ್ಲೇ. ಓಕೆ ಓಕೆ, ಥ್ಯಾಂಕ್ ಯು ಸಂದೀಪ್ ಅವ್ರೆ. ಇದೀಗ ರಾಮಕೃಷ್ಣ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ ರಾಮಕೃಷ್ಣ ಅವ್ರೆ. ನಮಸ್ತೆ ಮೇಡಮ್ ಅವ್ರೆ. ಹೇಳಿ ರಾಮಕೃಷ್ಣ ಅವ್ರೆ. ನ್ಯಾಯಾಲಯವು ಒಳ್ಳೆ ತೀರ್ಪು ಕೊಟ್ಟೈತೆ ಮೇಡಮ್ ಅವ್ರೆ. ನೀವು ಒಪ್ಕೊಳ್ತೀರಾ ಯಾಕೆ ಒಂದಷ್ಟು ಜನ ಒಪ್ಕೋತಿಲ್ಲ, ನಂಗೆ ಅರ್ಥ ಆಗ್ತಿಲ್ಲ. ಇವಾಗ ಇಷ್ಟ ಇದ್ದಾರೆ ಹೋಗ್ಲಿ ಬಿಡಿ, ಮಹಿಳೆಯರಿಗೆ ಒಂದಷ್ಟು ಮಂದಿಗೆ ಇಷ್ಟ ಇದೆ, ತೀರ್ಪು ಕೊಟ್ಟಿದೆ ಹೋಗ್ಲಿ, ದೇವ್ರ ದರ್ಶನ ಪಡ್ಕೊಂಡ್ ಬರ್ಲಿ. ಯಾಕೆ ಜನ ಒಪ್ಕೋತಿಲ್ಲ ಇವಾಗ ಒಂದಷ್ಟು ಮಂದಿ? ಇಲ್ಲ ಹೋಗ್ಬಾರ್ದು ಅಂತ ಯಾಕೆ ನಮ್ ನಡುವೆನೆ ಇದಿಲ್ಲ ನೋಡಿ. ತೀರ್ಪು ಏನೋ ಕೊಟ್ಟಿದೆ ಇಲ್ಲಿ ಸುಪ್ರೀಂ ಕೋರ್ಟು, ಬಟ್ ಅದನ್ನ ನಾವ್ ಒಪ್ಕೊಳಕ್ ನಾವ್ ರೆಡಿ ಇಲ್ಲ. ಇಲ್ಲಿ ಧರ್ಮದ ಬಗ್ಗೆ ಮಾತಾಡ್ತೀವಿ, ಯಾವ ಧರ್ಮ ಆದ್ರೆ ಏನು ಅಲ್ವಾ ಮನುಷ್ಯ? ನಾನೊಂದ್ ಹೇಳ್ತೀನಿ ಮೇಡಮ್ ಅವರೇ. ಧರ್ಮಸ್ಥಳ ತಿರುಪ್ತಿ, ಹಲೋ ಹೇಳಿ ಹೇಳಿ. ಧರ್ಮಸ್ಥಳ ತಿರುಪ್ತಿಗೆಲ್ಲ ಮತ್ತೆ ಹೆಣ್ಮಕ್ಳಿಗೆಲ್ಲ ಪ್ರವೇಶ ಕೊಡ್ತಾರಲ್ಲ, ಶಬರಿಮಲೆಗೂ ಆತರ ಕೊಡ್ಲಳು. ಒಳ್ಳೆ ನ್ಯಾಯಾಲಯ ಒಳ್ಳೆ ತೀರ್ಪು ಕೊಟ್ಟೈತೆ. ಅದು ಋತುಚಕ್ರ ಆಗೋದು ಮಾಮೂಲಿ, ಅದು ಆಗಿದ್ರಿಂದ ಅದೇನೋ ತಪ್ಪೇನಿಲ್ಲ ಮೇಡಮ್ ಅವರೇ. ನ್ಯಾಯಾಲಯ ಒಳ್ಳೆ ತೀರ್ಪು ಕೊಟ್ಟಿದೆ. ಓಕೆ ಓಕೆ, ಥ್ಯಾಂಕ್ ಯು
ರಾಮಕೃಷ್ಣ ಅವರೇ, ಎಸ್ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬಹುದು, ಇಲ್ಲಿ ತೀರ್ಪೇನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ಈ ತೀರ್ಪಿನಿಂದ ಒಂದಷ್ಟು ಸಮಸ್ಯೆಗಳು ಆಗ್ಬಿಡುತ್ತೆ, ಅಲ್ಲಿರುವಂತಹ ದೇವರ ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಎಲ್ಲ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದ್ಯಾವುದು ಕೂಡ ನಮ್ಗೆ ಗೊತ್ತಿಲ್ಲ. ಉಲ್ಲೇಖ ಅಂತೂ ಎಲ್ಲೂ ಆಗಿಲ್ಲ, ಮಹಿಳೆಯರು ಹೋಗ್ಬಾರ್ದು, ಮಹಿಳೆಯರು ಪ್ರವೇಶ ಮಾಡಬಾರ್ದು ದೇವಸ್ಥಾನಕ್ಕೆ ಅಂತ, ಬಟ್ ಆಡಳಿತ ಮಂಡಳಿಯೇ ಯಾಕೆ ಹೋಗ್ಬಾರ್ದು ಮಹಿಳೆಯರು ಅನ್ನೋದನ್ನ ಸ್ಪಷ್ಟನೆ ಕೊಡಬೇಕು. ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ, ತೀರ್ಪೇನೋ ಬಂದಿದೆ, ತೀರ್ಪು ಬಂದ ಆ ಒಂದು ತೀರ್ಪಿನಲ್ಲಿ ಒಂದಷ್ಟು ಮಹಿಳೆಯರಿಗೆ ಖುಷಿ ಆಗಿದೆ, ನಾವು ಹೋಗ್ತೀವಪ್ಪ ಅಂತ ಹೇಳಿ ಖುಷಿಯಿಂದ ಇದ್ದಾರೆ. ಒಂದಷ್ಟು ಮಹಿಳೆಯರು ಬೇಡ ಅಂತಿದ್ದಾರೆ, ಇಷ್ಟ ಇರುವವರು ಹೋಗ್ಲಿ, ಇಷ್ಟ ಇಲ್ಲ ಅಂದವರು ಸುಮ್ನಿರ್ಲಿ, ಇಷ್ಟ ಇದ್ದವ್ರು ಹೋಗ್ತಾರೆ, ಇಷ್ಟ ಇಲ್ಲ ಯಾಕೆ ಅವ್ರು ಯಾಕೆ ಹೋಗ್ಬೇಕು ಅಂತ ಪ್ರಶ್ನೆ ಮಾಡೋದು ಬೇಡ ಅಂತ ನಮ್ಗೆ ಅನಿಸ್ತಾ ಇದೆ. ಮತ್ತೊಬ್ರು ಕಾಲರ್ ಹೇಳಿದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಮೇಡಮ್. ಹೇಳಿ. ಅದೇ ಶಬರಿಮಲೆ ತಾನೇ. ಎಲ್ಲ ಹೋಗ್ಬೋದು ಮೇಡಮ್, ಏನ್ ಪ್ರಾಬ್ಲಮ್ ಇದೆ ಅಲ್ವಾ? ಈಗ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ, ದೇವರ ಪಾವಿತ್ರತೆ ಕಡಿಮೆ ಆಗ್ಬಿಡುತ್ತೆ, ಜೊತೆಗೆ ದೇವರ ಶಕ್ತಿ ಕುಂದುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ, ಯಾಕೆ ಮಹಿಳೆಯರು ಹೋಗ್ಬಾರ್ದು ಅಂತ? ಏನಿಲ್ಲ, ಹೋಗ್ಬೋದು ಮೇಡಮ್. ಮಂಜುನಾಥ ಸ್ವಾಮಿಗಿಂತ ಏನ್ ಹೆಚ್ಚಲ್ಲ. ಮಂಜುನಾಥ ಸ್ವಾಮಿ ಎಲ್ಲಾರು ಹೋಗಲ್ವಾ? ಹೋಗ್ತಿವಿ. ಅದಕ್ಕೆ ಭೇದ ಭಾವ ಇದೆ ಹೇಳಿ. ಓಕೆ, ಥ್ಯಾಂಕ್ ಯು ದೇವರಾಜ್ ಅವರೇ. ಎಸ್, ಈಗ ಗಮನಿಸಬಹುದು ನಾವು ಮುಖ್ಯವಾಗಿ ಇವತ್ತೇನೋ ತೀರ್ಪು ಕೊಟ್ಟಿದೆ, ಜೊತೆಗೆ ಇವಾಗ ಒಂದಷ್ಟು ಥಾಟ್ ಏನಿದೆ ಜನರಲ್ಲಿ ಅಂತ ಹೇಳಿದ್ರೆ, ಕೇರಳದಲ್ಲಿ ಪ್ರವಾಹ ಬಂದಿದ್ದು ಇದೇ ಕಾರಣಕ್ಕೋಸ್ಕರ, ಕೇರಳದಲ್ಲಿ ಆ ದೇವಸ್ಥಾನ ಇರೋ ಕಾರಣ ಮಹಿಳೆಯರು ಹೋಗ್ಬಾರ್ದು, ಆ ತೀರ್ಪಿನಿಂದ ಈ ರೀತಿ ಎಲ್ಲ ಅಲ್ಲೋಲ ಕಲ್ಲೋಲ ಆಯ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ನಮಸ್ತೆ ಲೋಕಪ್ಪನ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಲೋಕಪ್ಪನ್ ಅವರೇ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸ್ವಾಗತಾರ್ಹ ಮತ್ತು ಅಭಿನಂದನಾರ್ಹ. ಈ ಬಹಳಷ್ಟು ಜನ ನಾ ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ, ಹೇಳ್ತಿದ್ದಾರೆ ಮುಕ್ತಾದಾಗ ಹೆಣ್ಣು ಮಕ್ಕಳು ಹೋಗಬಾರ್ದು ಅಂತೇಳಿ. ಅದು ಹೆಣ್ಣು ಜೀವಿ ಒಂದು ಮತ್ತೊಂದು ಜೀವಿಗೆ ಜೀವ ಕೊಡೋಕ್ಕೋಸ್ಕರ ಪರಿಪಕ್ವವಾದ ಸಂದರ್ಭವನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದೇವೆ ನಾವು. ಆದ್ದರಿಂದ ಆ ಸಂದರ್ಭಗಳನ್ನ ಬಿಟ್ಟು ಆ ಹೆಣ್ಣು ಮಗಳೇ ತನ್ನ ಅನುಮತಿ ತನ್ನ ಅನುಭವದಲ್ಲಿ ಈ ತರ ಸಂದರ್ಭದಲ್ಲಿ ಹೋಗುವುದು ನ್ಯಾಯ ಕೂಡ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಭಿನಂದನೆಗಳು ಮತ್ತು ಎಲ್ಲ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಓಕೆ ಓಕೆ, ಥ್ಯಾಂಕ್ ಯು ಲೋಕಪ್ಪ ಅವರೇ. ಎಸ್, ಇಲ್ಲಿ ಗಮನಿಸಬಹುದು ಸಾಕಷ್ಟು ಮಂದಿ ಕಾಲ್ ಮಾಡಿದ್ರು, ಕಾಲ್ ಮಾಡಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಇಲ್ಲಿ ಒಂದಷ್ಟು ಮಂದಿ ಹೇಳ್ತಾ ಇದ್ದಾರೆ, ಇಲ್ಲ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಹೋಗ್ಬಾರ್ದಲ್ಲಿಗೆ ಅಂತ ಹೇಳಿ ಆಗ್ಲಿಂದಲೂ ಕೂಡ ನಾವು ಹೇಳ್ತಾ ಇದ್ವಿ. ನಾನು ಅದನ್ನೇ ಮತ್ತೆ ಪುನರುಚ್ಚಿಸ್ತೀನಿ, ಯಾಕಂತ ಹೇಳಿದ್ರೆ ಹೋಗುವವರು ಹೋಗ್ಲಿ, ತೀರ್ಪೇನೋ ಇದೆ. ಈಗ ನಿಷೇಧ ಏನಿತ್ತು ಅದನ್ನ ಸರಿಪಡಿಸಿದ್ದಾರೆ ಕೋರ್ಟ್ ನಿಂದ, ಮಹತ್ವದ ತೀರ್ಪು ಬಂದಿರುವಂತದ್ದು. ಎಸ್ ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಕರೆ ಮಾಡಿ ನಮ್ಮ ಜೊತೆ ನೇರವಾಗಿ ಮಾತನಾಡಬಹುದು. ಇಲ್ಲಿ ಗಮನಿಸಬಹುದು ಮಹಿಳೆಯರು ಒಂದು ರೀತಿಯಲ್ಲಿ ಶಬರಿಮಲೆ ದೇವಸ್ಥಾನಕ್ಕೆ ಹೋದ್ರೆ ತೊಂದರೆ ಆಗ್ಬಿಡುತ್ತೆ, ಧಕ್ಕೆ ಆಗ್ಬಿಡುತ್ತೆ ಪಾವಿತ್ರತೆಗೆ ಅನ್ನೋ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ. ಇವತ್ತೇನೋ ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ನೋಡೋಣ ಏನೇನ್ ಬೆಳವಣಿಗೆಗಳು ಆಗುತ್ತೆ ಅಂತ ಹೇಳಿ ಕಾಲರ್ ಒಬ್ಬರು ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್, ನಮ್ಮ ಹೆಸರು ದಿನೇಶ್ ಅಂತ ಹೇಳಿ. ಹೇಳಿ ದಿನೇಶ್ ಅವರೇ. ಅದೇ ಶಬರಿಮಲೆ ವಿಚಾರದಲ್ಲಿ ಅಂದ್ರೆ ಬಂದಿದೆ, ಅದಕ್ಕೆ ಬೆಲೆ ಕೊಡ್ಬೇಕು, ಆದ್ರೆ ಹೋಗ್ಬಾರ್ದು ಅಂತ ಏನಿಲ್ಲ. ಅದಕ್ಕಾಗಿ ಈ ಚಿಕ್ಕ ವಯಸ್ಸಲ್ಲಿ ಮತ್ತೆ ಮುಟ್ಟು ನಿಂತ ಮೇಲೆ ಹೋಗುವಂತ ಒಂದು ರೂಲ್ಸ್ ಇದೆ. ಇವಾಗ ಇವಾಗ ನೋಡಿ ಹೆಂಗಂದ್ರೆ, ಸಣ್ಣ ಮಕ್ಕಳು ಹೋದಾಗ ಅವ್ರಿಗೇನು ಗೊತ್ತಿರಲ್ಲ ಅಲ್ಲಿ ಎಲ್ಲಿ ಏನಿದೆ, ಅಟ್ಲೀಸ್ಟ್ ಅಲ್ಲಿ ಏನೇನಿದೆ ನೋಡ್ಕೊಂಡು ಬರೋಣ, ಖುಷಿಯಾಗಿ ನೋಡ್ಕೊಂಡ್ ಬರೋಣ ಅಂತ ಅರ್ಥ ಆಗೋದಿಲ್ಲ. ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ತೀವಿ ಪೇರೆಂಟ್ಸ್ ಜೊತೆ ಅಲ್ವಾ, 10 ವರ್ಷದ ಒಳಗಡೆ ಹೋದ್ರೆ. ಅದಾದ್ಮೇಲೆ 50 ವರ್ಷ ಮೇಲೆ ಹೋಗ್ಬೇಕು, ಆ ಟೈಮ್ನಲ್ಲಿ ನಡೆಯೋದಕ್ಕಾಗಲ್ಲ, ಕೂರೋದಕ್ಕಾಗಲ್ಲ. ಇವಾಗಂತೂ ಗೊತ್ತೇ ಇದೆ ಒಂದಲ್ಲ ಒಂದು ಸಮಸ್ಯೆ, ಆರೋಗ್ಯ ಸಮಸ್ಯೆಗಳು ಇರುತ್ತೆ. ಸೊ ನಾವು ನೋಡಿದೀವಿ ಅನ್ನೋದು ಕೂಡ ನಮ್ಗೊಂದು ತೃಪ್ತಿ ಇರೋದಿಲ್ಲ. ಯಾಕೆ ಹೋಗ್ಬಾರ್ದು ಅಂತ ಹೇಳಿ ನೀವು ಹೇಳೋ ಪ್ರಕಾರ ಆಗಿದ್ರೆ ಅಂದ್ರೆ, ಒಂದು ಹಿಂದಿನಿಂದ ಒಂದು ಧಾರ್ಮಿಕ ಪದ್ಧತಿ ಅಂತೆ ನಡ್ಕೊ ಬಂದಿರಂಗೆ, ಅಲ್ಲಿ ಹೋದ್ರೆ ಒಂದು ನಮಗೆ ಒಳ್ಳೇದಾಗುತ್ತೆ ನಂಗಿದ್ರೆ ಹೋಗ್ಬೇಕಲ್ವಾ, ಪ್ರಪಂಚಕ್ಕೆ ತೊಂದರೆ ಆಗುತ್ತೆ ನಂಗಿದ್ರೆ ಯಾಕೆ ಹೋಗ್ಬೇಕು? ಆದ್ರೆ ಹೋಗೋ ತಪ್ಪಲ್ಲ, ಅದಕ್ಕಾದಂತ ಒಂದು ದಿನ ನಿಯಮಗಳಿದೆ. ಮುಟ್ಟೋ ಮೈಲಿಗೆ ಆದಂತ, ಈಗ ಎಲ್ಲರಿಗೂ ಒಂದೇ ಟೈಮ್ ಅಲ್ಲಿ ಮುಟ್ಟಾಗುತ್ತೆ ಅಂತ ಹೇಳಂಗಿಲ್ಲ. ಒಬ್ಬೊಬ್ರಿಗೆ ಏರ್ ಅಂತ ಸಮಸ್ಯೆಗಳಿದ್ದಾಗ ಈಗ ಧರ್ಮಸ್ಥಳ ತಿರುಪತಿ ಎಲ್ಲಾ ಜಾಗದಲ್ಲೂ ಬಿಡ್ಬೋದು, ಬಿಡ್ತಾರೆ. ಆದ್ರೆ ಈ ದೇವರಿಗಂತಲೇ ಎಂತ ನಿಯಮ ಇದ್ದಾಗ ನಾವು ಕೂಡ ಸ್ವಲ್ಪ ಅಲ್ಲ, ಇವಾಗ ನಿಯಮ ಇದೆ ಅಂದಾಗ ಯಾಕೆ ಆ ನಿಯಮವನ್ನ ಜಾರಿಗೆ ತಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಬೇಕು. ಇವಾಗ ಆ ನಿಯಮ ಏನ ಜಾರಿಗೆ ಪ್ರಕಾರ ಕೋರ್ಟ್ ಪ್ರಕಾರ ಮೇಡಮ್ ಅವರೇ, ಅದೇನಂದ್ರೆ
ಎಲ್ಲರು ಹೆಣ್ಣು ಗಂಡು ಅಂದ್ಮೇಲೆ ಸಮಾನ, ಅದು ಕೋರ್ಟ್ ಯಾವ್ದೇ ಕಾರಣಕ್ಕೂ ಆ ಮೇಲು ಕೀಳನ ಮಾಡಂಗ ಅವಕಾಶನೇ ಇಲ್ಲ. ಆದ್ರೆ ಈ ದೇವರ ವಿಚಾರದಲ್ಲಿ ನಾವೇನು ನಿಯಮ ಇದೆ ಅದನ್ನ ನಾವು ಅನುಸರಿಸಲೇಬೇಕು. ಓಕೆ, ಅಲ್ಲ ನನ್ಗೆ ಇವಾಗ ಈ ನಿಯಮ ತಂದವ್ರು ಯಾರು ಅಂತ ಹಾಗಾದ್ರೆ ದಿನೇಶ್ ಅವರೇ? ಆದ್ರೆ ಇದು ನಿಯಮ ತಂದಿರೋಂತದ್ದಂದ್ರೆ ಇದು ಕೋರ್ಟ್ ಆದೇಶ ಮಾಡಿರುವಂತದ್ದು ಕೋರ್ಟ್ ಆದ್ರಿಂದ, ಆದ್ರೆ ಹೋಗೋದ್ ಬೇಡ ಅಂತ ಹೇಳ್ತಿಲ್ಲ. ಅನವಶ್ಯಕವಾಗಿ ತೊಂದರೆ ಏನಾದ್ರು ಸಂಭವಿಸಬಹುದಾ ಅನ್ನೋದೊಂದು ಹೆದರಿಕೆ ಭಯ ಅನ್ನೋದು ಇರುತ್ತೆ ಪ್ರತಿಯೊಬ್ಬರಿಗೂ. ಅದನ್ನ ಸ್ವಲ್ಪ ರೂಲ್ಸ್ ಫಾಲೋ ಮಾಡೋಂಥದ್ದು ಹೆಣ್ಮಕ್ಳಿಗೂ ಒಳ್ಳೇದು. ಹೋಗ್ಬಾರ್ದು ಅಂತ ಏನು ಯಾರು ಒತ್ತಡ ಮಾಡಲ್ಲ, ಅಂದ್ರೆ ಅವ್ರಿಗೆ ಬಿಟ್ಟಿದ್ದಾಗಿರುತ್ತೆ. ಆದ್ರೂ ನಿಯಮ ಅಂದ್ರೆ ಹೋಗ್ಬಾರ್ದು. ಓಕೆ, ಥ್ಯಾಂಕ್ ಯು ದಿನೇಶ್ ಅವರೇ. ಎಸ್ ಎಲ್ ನಮ್ ಗಮನಿಸಬಹುದು, ಸಾಕಷ್ಟು ಮಂದಿ ಕಾಲ್ ಮಾಡಿ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಂಡ್ರು. ಇಲ್ಲಿ ಒಂದಷ್ಟು ಮಂದಿ ಹೋಗ್ಲಿ ಏನ್ ಪ್ರಾಬ್ಲಮ್ ಅಂತ ಹೇಳಿ ಹೇಳಿದ್ರು, ಒಂದಷ್ಟು ಮಂದಿ ಬೇಡ್ವಾ ಹೋಗ್ ಅಲ್ಲಿ ಒಂದು ರೂಲ್ಸ್ ಇದೆ ಅದನ್ನ ಯಾಕೆ ನಾವು ಬ್ರೇಕ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದಾರೆ ಬಸವರಾಜ್ ಅಂತ ಹೇಳಿ ಕಾಲ್ ಮಾಡಿದ್ರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ ಬಸವರಾಜ್ ಅವರೇ. ಅಂದ್ರೆ ಹೆಣ್ಣು ಗಂಡ ಅನ್ನೋದೇನ್ ಸರ್, ಅವ್ರವ್ರ ಅಭಿಮತ ಅವ್ರವ್ರ ಆಸೆ ಇರುತ್ತೆ, ಅವ್ರವ್ರ ದೇವಸ್ಥಾನಕ್ ಹೋಗಕ್ಕೆ ಯಾವ ದೇವಸ್ಥಾನಕ್ ಹೋಗಕ್ ಯಾರಿಗೇನ ಅವಕಾಶ, ಎಲ್ಲರಿಗೆ ಅವಕಾಶ ಇರುತ್ತೆ. ಹೌದ್ರ? ಹೌದು, ಎಲ್ಲರಿಗೆ ಆಸೆ ಇರುತ್ತೆ ದೇವ್ರಿಗೆ ಹೋಗ್ಬೇಕಲ್ಲ, ದೇವ್ರಿಗೆ ಹೋಗಿದ್ಕಂಗಾಗುತ್ತೆ ದೇವ್ರಿಗೆ ಹೋಗ್ಲಿದ್ಕಂಗಾಗುತ್ತೆ ಅಂತ ಅನ್ನೋದು ಅದು ತಪ್ಪ ಭಾವನೆ, ಅದು ಆಗವು ಆಗೇ ಆಗ್ತವೆ. ಹೌದ್ರ ಮೇಡಮ್? ಯಾವ್ದೇ ದೇವಸ್ಥಾನಕ್ ಹೋಗ್ಬೇಕಾದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಹೋಗುತ್ತಾರೆ ಅವಲ್ಕಲ್ಲ ಇವನ್ನೇ ಬರೆಯಕ್ಕಿಂತ ಕುಗ್ಗವಲ್ಲ. ಹೌದ್ರ? ನಾನು ಹೇಳೋದಿಷ್ಟು, ಅವ್ರವ್ರ ಆಸೆ ಅವ್ರು ಹೋಗ್ಬೋದು, ಅದಕ್ಕೆ ಏನೈತಿ ಮುಟ್ಟಾಗದು ಬಿಡೋದು ಅದು ಅವ್ರಿಗೆ ಬಿಟ್ಟದ್ದು ಅದು. ಹೌದ್ರ ಮೇಡಮ್? ಅವ್ರ ಆಸೆ ಯಾಕ್ರಿ ತಪ್ಪಿಸ್ಬೇಕು? ಅದು ಕೋರ್ಟ್ ಆದೇಶ ಕೊಟ್ಟಿದೆ ಹೋಗ್ಬಹುದು. ಹೌದ್ರೇ ಮೇಡಮ್? ನಮ್ಮ ಆಸೆ ಇಷ್ಟ ಹೇಳ್ತಾವ ನೋಡ್ರಿ, ಅವ್ರವ್ರ ಆಸೆ ಅವ್ರು ಹೋಗಿ ನೋಡ್ಕೊಂಡ್ಬರ್ಬೋದು. ಅದ್ರಾಗ 40 ವರ್ಷ ಮೇಲ್ಪಟ್ಟಾದ್ರು ಮುಟ್ಟಿರೋಲ್ಲ, ಅವ್ರು ಹೋಗಿ ಬರ್ಬಹುದು. ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ. ಇಲ್ಲಿ ಸಾಕಷ್ಟು ಮಂದಿ ಕಾಲ್ ಮಾಡಿದ್ರು, ಕಾಲ್ ಮಾಡಿ ಇವತ್ತು ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಮಾತನಾಡಿದ್ದಾರೆ. ಮೂರ್ತಿ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಮಸ್ತೆ ಮೂರ್ತಿ ಅವರೇ. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ. ಮೂರ್ತಿ ಅವರೇ, ಮೇಡಮ್ ಇದು ಹಿಂದಿನಿಂದ ಅಂದ್ರೆ 800 ವರ್ಷದ ಇತಿಹಾಸ ಇದೆಯಲ್ಲ, ಈಗ ಅದು ಅವ್ರಿಗೂ ನಾವು 12 ವರ್ಷದ ಒಳಗಡೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಅದು ಇದೆ, ಮತ್ತೆ 50 ವರ್ಷದ ಮೇಲ್ಪಟ್ಟು ಹೋಗ್ಬೋದು ಅಂತ. ಆದ್ರೆ ಅದ್ರ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ಆತ ಶ್ರೀ ಧರ್ಮಶಾಸ್ತ್ರ ಅಂತ ಆತನ ಹೆಸರಲ್ಲೇ ಓಂಕಾರ ರೂಪ ಅಂತ ಹೆಸರಿದೆ. ಆ ಒಂದು ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಕಟ್ಟುನಿಟ್ಟಾದ ಒಂದು ವ್ರತ. ಆ ವ್ರತದಲ್ಲಿ ಮನಸ್ಸು ಅನ್ನೋದು ಆತನು ಕಲಿಯುಗ ದೈವ ಅಲ್ವಾ ಮೇಡಮ್? ಅದಕ್ಕೆ ಕೆಲವೊಂದು ನಿಬಂಧನೆಗಳು ಅನ್ನೋದು ಇರುತ್ತೆ. ಅದು ಮನಸ್ಸು ಚಂಚಲತೆ ಆಗ್ಬಹುದು. ಯಾರಿಗೆ ಚಂಚಲತೆ ಆಗ್ಬಹುದು ಅಂತ? ಈಗ ವ್ರತದಲ್ಲಿ ಅಂತಂದ್ರೆ ಅಲ್ಲಿ ಬರೀ ಗಂಡಸರು ಮಾತ್ರ ಹೋಗ್ತಾ ಇದ್ದಾರೆ. ಈಗ ಬೇರೆ ಕಡೆ ಎಲ್ಲದಕ್ಕೂ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೂ ತುಂಬಾ ವ್ಯತ್ಯಾಸ ಇದೆ ಮೇಡಮ್. ಈಗ ನಾವು ಕೇಳ್ಪಟ್ಟಿದೀವಿ ಏನಂತಂದ್ರೆ, ಈಗ ಕೇರಳದಲ್ಲಿ ನೆರೆ ಅವಳಿ ಆಯ್ತಲ್ಲ, ಅದಕ್ಕೆ ಕಾರಣ ಇದು ಒಂದು ಇರ್ಬೋದು ಅಂತ. ಜಾಸ್ತಿ ಹೆಚ್ಚು ಕಡಿಮೆ ಹೋಗಿರೋದು ಕೇರಳದಲ್ಲೇ. ಆ ಒಂದು ಇದರಿಂದ ಸ್ವಲ್ಪ ನಾವು ಅದನ್ನ ಪಾಲನೆ ಮಾಡ್ಬೇಕಲ್ಲ. ಕೊಡಗಿನಲ್ಲೂ ಆಗಿದೆ ಅಲ್ಲ, ಕೊಡಗು ಆಗಿದೆ, ಬೇರೆ ಬೇರೆ ಕಡೆ. ಹೌದು ಮೇಡಮ್, ಇಡೀ ದೇಶದಲ್ಲೇ ಅಲ್ಲಲ್ಲೇ ಆಗ್ತಾ ಇದೆ. ಹೌದು, ಕಲಿಯುಗದಲ್ಲಿ ಆಯಪ್ಪ ಇರೋದು. ನಿಮ್ ಪ್ರಕಾರ ಮಹಿಳೆಯರು ಯಾವುದೇ ಕಾರಣಕ್ಕೂ ಶಬರಿಮಲೆ ದೇವಸ್ಥಾನಕ್ಕೆ ಪ್ರವೇಶವನ್ನ ಮಾಡಬಾರ್ದು ಅನ್ನೋದು ಅಲ್ವಾ? ಮಾಡಬಾರ್ದು ಅಂತಲ್ಲ, ಅವ್ರಿಗೂನು ಅಂದ್ರೆ ಏನಂದ್ರೆ ಹೆಣ್ಣು ತಾಯಿಯಾಗಿ ಎಲ್ಲಾ ಇದ್ರಲ್ಲೂ ಹೆಣ್ಣು ಇದಾರೆ ಮೇಡಮ್. ಆದ್ರೆ ಏನ್ ಹೇಳೋದು ಅಂದ್ರೆ ಅದಕ್ಕೂ ಒಂದು ಸನ್ನಿವೇಶ ಅನ್ನೋದು ಬೇಕು ಅಂತ ಅಷ್ಟೆ. ಸನ್ನಿವೇಶ ಅಂದ್ರೆ ಯಾವ ತರ ಸನ್ನಿವೇಶ ಬೇಕಾಗುತ್ತೆ ಅಂತ ಅಂದ್ರೆ, ಅದನ್ನ ಈಗ ಮಾಡಿರೋ ಒಂದು ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅದರಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಿದ್ರೆ ಒಳ್ಳೇದು ಅಂತ. ಓಕೆ, ಥ್ಯಾಂಕ್ ಯು ಮೂರ್ತಿ ಅವರೇ. ಎಸ್ ಎಲ್ಲಿ ಗಮನಿಸಬಹುದು, ನಾವು ಸಾಕಷ್ಟು ಮಂದಿ ಕಾಲ್ ಮಾಡಿ ನಮ್ಮ ಜೊತೆ ಮಾತನಾಡಿದ್ರು. ಇಲ್ಲಿ ಒಂದಷ್ಟು ಮಂದಿ ಇಲ್ಲ, 800 ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ಈ ಒಂದು ರೂಲ್ಸ್ ಏನಿದೆ, ನಿಯಮವನ್ನ ಯಾಕೆ ಬ್ರೇಕ್ ಮಾಡಬೇಕು? ಮಹಿಳೆಯರು ಹೋಗ್ಬಾರ್ದು ಅಲ್ಲಿಗೆ, ಹೋದ್ರೆ ಒಂದಷ್ಟು ರೀತಿಯ ಸಮಸ್ಯೆಗಳು ಆಗುತ್ತೆ, ಅಲ್ಲಿದ್ದಂತ ಪಾವಿತ್ರತೆ ಹಾಳಾಗ್ಬಿಡುತ್ತೆ, ಇದೆಲ್ಲ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ನಾವೇನು ಹೇಳಕ್ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಹೋಗೋದಕ್ಕೆ ಇಷ್ಟ ಇರುವವರು ಈಗ ಹೇಗೂ ಸುಪ್ರೀಂ ಕೋರ್ಟ್ ನಿಂದ ತೀರ್ಪು ಬಂದಿದೆ, ಮಹತ್ವದ ಐತಿಹಾಸಿಕ ತೀರ್ಪು ಬಂದಿದೆ. ಏನಪ್ಪ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಪ್ರವೇಶವನ್ನ ಮಾಡಬಹುದು ಶಬರಿಮಲೆ ದೇವಸ್ಥಾನಕ್ಕೆ ಅಂತ ಹೇಳಿ. ಹೋಗ್ಲಿ ಬಿಡಿ, ಈಗ ಎಲ್ಲಾ ದೇವಸ್ಥಾನಗಳಿಗೆ ಹೆಂಗೆ ವಿಸಿಟ್ ಕೊಡ್ತಾರೆ ಅದೇ ರೀತಿ ದೇವರ ದರ್ಶನವನ್ನ ಮಾಡ್ಕೊಂಡ್ ಬರ್ಲಿ. ವ್ರತದಲ್ಲಿ ಇರೋದಕ್ಕೆ 45 ದಿನಗಳ ವ್ರತವನ್ನ ಮಾಡ್ತಾರೆ, ಅದರಲ್ಲಿ ಮಹಿಳೆಯರಿಗೆ ಪಾಲ್ಗೊಳ್ಳೋದಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಮುಟ್ಟಿನ ಸಮಸ್ಯೆ ಆಗ್ಬಹುದು. ಈ ನಿಟ್ಟಿನಲ್ಲಿ ಹೋಗೋದಕ್ಕೆ ಇಷ್ಟ ಇರುವವರು ಹೋಗ್ಲಿ, ಅಥವಾ ನಮ್ಗೆ ಇಲ್ಲ ನಾವ್ ಅಲ್ಲಿ ಹೋದ್ರೆ ಅಲ್ಲಿ ಪಾವಿತ್ರತೆ ಹಾಳಾಗ್ಬಿಡುತ್ತೆ ಅಥವಾ ಶಕ್ತಿ ಕಡಿಮೆ ಆಗುತ್ತೆ ಅನ್ನೋ
ನಂಬಿಕೆ ಇದ್ರೆ ಅಂತವರು ಹೋಗೋದು ಬೇಡ. ಇದೇ ಈ ಹೊತ್ತಿನ ವಿಶೇಷ. ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.